ಯನಪೋಯ ಆಸ್ಪತ್ರೆ ಅರ್ಪಿಸುವ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಯನಪೋಯ ಮಲ್ಟಿ ಸ್ಪೆಷಾಲಿಟಿ ಸ್ಪೆಷಲ್ ಹಾಸ್ಪಿಟಲ್ ಕೊಡಿಯಾಲ್ ಬೈಲ್ ಇದರ ತೀವ್ರ ನಿಗಾ ಘಟಕ ಅಂದರೆ ICU ಘಟಕದ ಮುಖ್ಯಸ್ಥೆಯಾಗಿರ್ತಕ್ಕಂತಹ ಪ್ರಿಯಾ ಬಿ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತು ವಿಶ್ವ ಮಧುಮೇಹ ದಿನಾಚರಣೆ. ಬಹುಶಃ ಇವತ್ತಿನ ದಿನ ತುಂಬ ಜನರಿಗೆ ಸಕ್ಕರೆ ಕಾಯಿಲೆಯ ಬಗ್ಗೆ ಒಂದಷ್ಟು ಮಾಹಿತಿಗಳು ಬೇಕಾಗುತ್ತೆ. ಆದರೆ ಇವತ್ತಿನ ದಿನದಲ್ಲಿ ನಾವು ಈ ಸಕ್ಕರೆ ಕಾಯಿಲೆಯ ಜೊತೆ ಜೊತೆಗೆ ICU ಘಟಕದ ಬಗ್ಗೆ, ಯಾಕಂದರೆ ಅವರು ಕೊಡಿಯಾಲ್ ಬೈಲ್ ಯನಪೋಯ ಸ್ಪೆಷಲ್ ಹಾಸ್ಪಿಟಲ್ನಲ್ಲಿ ICU ಘಟಕದ ಮುಖ್ಯಸ್ಥೆಯಾಗಿರುವ ಕಾರಣ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಮಗೆ ಶೇರ್ ಮಾಡ್ತೇವೆ. ಇದಕ್ಕೆ ಕಾರಣ ಕೂಡ ಇದೆ. ಈಗ ಒಬ್ಬ ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ರೋಗಿ ಆಗಿದ್ದರೆ ಆತನಿಗೆ ಇಮಿಡಿಯೇಟ್ ಆಪರೇಷನ್ ಮಾಡೋದಕ್ಕಾಗೋದಿಲ್ಲ. ಸೊ ICU ಘಟಕಕ್ಕೆ ಬಂದಾಗ ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಥವಾ ಅಲ್ಲಿರ್ತಕ್ಕಂಥ ಚಿಕಿತ್ಸೆಗಳು ಏನು? ನಮ್ಗೆ ಗೊತ್ತಿದೆ, ಕೊರೋನಾ ಟೈಮ್ನಲ್ಲಿ ಎಲ್ಲ ಕಡೆ ಒಂದೇ ಕಂಪ್ಲೇಂಟ್ ಇತ್ತು, ಎಲ್ಲೂ ಕೂಡ ICU ಸಿಗಲ್ಲ, ಬೆಡ್ ಸಿಗಲ್ಲ, ಬೆಡ್ ಸಿಗಲ್ಲ ಅಂತೇಳಿ. ಅಂದರೆ ICU ಘಟಕದ ಪ್ರಾಮುಖ್ಯತೆ ನಮಗೆ ಕೊರೋನಾ ಟೈಮಲ್ಲಿ ಗೊತ್ತಾಗಿತ್ತು. ಅಂದರೆ ಒಂದು ಆಸ್ಪತ್ರೆಯಲ್ಲಿ ICU ಘಟಕ ಭರ್ತಿಯಾದರೆ ಯಾವ ರೀತಿ ರೋಗಿ ಪರದಾಟವನ್ನು ನಡೆಸ್ತಾನೆ ಅಂತೇಳಿ ನಾವು ಪ್ರತಿನಿತ್ಯ ಬೇರೆ ಬೇರೆ ಆಕ್ಸಿಡೆಂಟ್ ಕೇಸಸ್ಗಳು ನೋಡ್ತೇವೆ, ಇನ್ನಿತರ ಹಲವಾರು ಕೇಸಸ್ಗಳನ್ನು ಕೂಡ ನೋಡ್ತೇವೆ. ಸೊ ಈ ಸಂದರ್ಭದಲ್ಲಿ ಆ ರೋಗಿಗೆ ಒಂದ್ಸಲ ನಾನು ಆಸ್ಪತ್ರೆಗೆ ರೀಚ್ ಆಗಬೇಕು ಅನ್ನೋದೇ ಅವರ ಮನೆಯವರಿಗೆ ಮತ್ತು ಎಲ್ಲರಿಗೂ ಕೂಡ ಇರುವಂಥ ಭಾವನೆ. ಆದರೆ ಆ ಘಟಕದ ಒಳಗೆ ಹೋದ ನಂತರ, ಯಾಕಂದರೆ ಅಲ್ಲಿ ಎಲ್ಲವೂ ಕೂಡ ತೀವ್ರ ಸ್ವರೂಪದಿಂದಲೇ ಬಂದವರು ಇರೋದು, ಆರಾಮ್ಸೆ ಮೆಡಿಸಿನ್ ಕೊಟ್ಟು ಮಾತಾಡಿಕೊಂಡು ಅಲ್ಲಿ ಚಿಕಿತ್ಸೆ ಕೊಡುವಂಥ ಪರಿಸ್ಥಿತಿ ಇರೋದಿಲ್ಲ. ಸೊ ಇಂತಹ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಆ ಒಂದು ಸಿಚುವೇಶನನ್ನು ಯಾವ ರೀತಿ ಹ್ಯಾಂಡಲ್ ಮಾಡಲಾಗುತ್ತೆ, ಅಲ್ಲಿ ಯಾವುದಕ್ಕೆಲ್ಲ ಚಿಕಿತ್ಸೆ ಕೊಡಲಾಗುತ್ತೆ, ಮತ್ತು ನಿಮಗೂ ಕೂಡ ಯಾವುದಾದ್ರೂ ಸಂಶಯಗಳಿದ್ದರೆ ನೇರವಾಗಿ ವೈದ್ಯರ ಜೊತೆ ಸಂವಾದವನ್ನು ನಡೆಸುವ ಮೂಲಕ ತಾವು ಕೂಡ ತಮ್ಮ ಪರಿಹಾರವನ್ನು ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಬೋದು. ನನಗೆ ಮೊದಲಾಗಿ ಡಾಕ್ಟರ್ ಪ್ರಿಯಾ ನಾಯಕ್ ಅವರ ಹತ್ರ ಮಾತಾಡೋದಾದರೆ, ಈಗ ICUನಲ್ಲಿ ಈಗ ನಮಗೆ ಯಾಕಂದರೆ ಒಳಗೆ ಹೋಗಿ ಗೊತ್ತಿರಲ್ಲ, ನಾವು ಪೇಷಂಟ್ ಅಪ್ ಟು ಲಾಸ್ಟ್ ಅಂತ ಹೇಳಿದ್ರೆ ಆ ನಿಮ್ಮ ಒಂದು ಬಾಗಿಲು ಇರುತ್ತೆ, ಅಲ್ಲಿ ತನಕ ಮಾತ್ರ ನಮಗೆ ಅಲವ್ ಇರುತ್ತೆ. ಸೊ ಒಳಗಡೆ ಏನೆಲ್ಲ ಚಿಕಿತ್ಸೆ ಇರುತ್ತೆ ಅಂತ ಹೇಳಿ ಮೇಡಮ್ ಮೊದಲಾಗಿ. ಮೊದಲಾಗಿ ICU ಅಂದ್ರೆ ತೀವ್ರ ನಿಗಾ ಘಟಕ, ಇದರ ಅರ್ಥ ಏನು? ಯಾವುದೇ ಆಸ್ಪತ್ರೆಯಲ್ಲಿ ತುಂಬಾ ಬೆಡ್ಗಳಿರ್ತವೆ, ಒಂದು 100 ಬೆಡ್ ಇದೆ ಅಂತ ಎಣಿಸ್ಕೊಳ್ಳಿ. ಅದರಲ್ಲಿ ಒಂದು 15-20% ನಾವು ICUಗೆ ಅಂತ ರಿಸರ್ವ್ ಮಾಡಿರ್ತೀವಿ. ಇದು ಯಾರಿಗೋಸ್ಕರ? ತುಂಬಾ ನಾಜು ಕಂಡೀಷನ್ ಅಲ್ಲಿ ಇದ್ದವರು, ಅಂದ್ರೆ ಸಿಕ್ಕೆಸ್ಟ್ ಆಫ್ ದ ಸಿಕ್ ಅಂತ ಹೇಳ್ತೇವೆ. ಅವರಿಗೆ ಎದೆ ಬಡಿತ ಮೇಲೆ ಕೆಳಗಿರ್ಬೋದು, ಹಾರ್ಟಿದ ಪಂಪಿಂಗ್ ಮೇಲೆ ಕೆಳಗಿರ್ಬೋದು, ಉಸಿರಾಟದ ಸಮಸ್ಯೆ ಇರ್ಬೋದು, ಪೆಟ್ಟಾಗಿ ಬಂದವರಿರ್ಬೋದು, ಆಪರೇಷನ್ ಮೇಜರ್ ಆಪರೇಷನ್ ಆಗಿ ಬಂದವರಿರ್ಬೋದು, ಅಥವಾ ನೀವು ಹೇಳಿದ ಹಾಗೆ ಶುಗರ್ ತುಂಬಾ ಜಾಸ್ತಿ ಆಗಿ ಬಂದಿರ್ಬೋದು, ಅಥವಾ ಶುಗರ್ ತುಂಬಾ ಕಮ್ಮಿ ಆಗಿ ಬಂದಿರ್ಬೋದು. ಇಂಥವರಿಗೆ ಕಂಟಿನ್ಯೂಸ್ಲಿ ಆಗಿ ಮಾನಿಟರ್ ಮಾಡಬೇಕು, ಸ್ಪೆಷಲೈಸ್ಡ್ ಕೇರ್ ಕೊಡಬೇಕು, ಮೆಡಿಸಿನ್ಸ್ ಬೇಕಾಗ್ತದೆ. ಒಮ್ಮೊಮ್ಮೆ ಅವರು ಅವರ ಆರ್ಗನ್ಸ್ ಫೇಲ್ ಆಗ್ತಾ ಇರ್ತದೆ, ಕಿಡ್ನಿ ಫೇಲರ್ ಆಗಿರಬಹುದು, ಉಸಿರಾಟದಲ್ಲಿ ಲಂಗ್ಸ್ ಉಸಿರಾಟ ಮಾಡ್ಲಿಕ್ಕೆ ಆಗ್ತಾ ಇರ್ತದೆ. ಇಂಥವರಿಗೆ ನಾವು ICU ಒಳಗೆ ತಕ್ಕೊಂಡು ಫಸ್ಟ್ ಆಫ್ ಆಲ್ ಅವ್ರದ್ದು ಏನ್ ತೊಂದರೆ ಅಂತ ಇಮಿಡಿಯೇಟ್ಲಿ ಆಗಿ ಡಯಾಗ್ನೋಸ್ ಮಾಡಿ ಅದಕ್ಕೆ ಏನೆಲ್ಲ ಬೇಕು ನಾವು ಅದನ್ನು ಆದಷ್ಟು ಬೇಗ ಮಾಡಿ ಅವರ ಜೀವವನ್ನು ಕಾಪಾಡುವ ಪ್ರಯತ್ನ ಮಾಡ್ತೇವೆ. ಈಗ ನೀವು ಕೇಳಿರ್ಬೋದು, ವೀಕ್ಷಕರ ಕೇಳಬಹುದು, ಬಿಟ್ವೀನ್ ಲೈಫ್ ಅಂಡ್ ಡೆತ್ ಅಂತ. ICU ಅಲ್ಲಿ ಇಟ್ ಇಸ್ ಆಕ್ಚುಲಿ ಅ ಕ್ವೆಶನ್ ಆಫ್ ಲೈಫ್ ಅಂಡ್ ಡೆತ್. ಈಗ ನೀವು OPDಗೆ ಹೋಗ್ತೀರಿ, ನಿಮಗೆ ಕೆಮ್ಮು ಕಫ ಜ್ವರ ಇದೆ ಅಥವಾ ಲೂಸ್ ಮೋಷನ್ ಹಾಗೆ ಏನಾದರೂ ತೊಂದರೆ ಇದೆ, ನೀವು OPDಗೆ ಹೋಗ್ತೀರಿ. ಆ ವೈದ್ಯರಿಗೆ ನಿಮ್ಮ ಹತ್ರ ಮಾತಾಡಿ, ನಿಮ್ಮ ಡಿಟೇಲ್ಡ್ ಹಿಸ್ಟ್ರಿ ತಕ್ಕೊಂಡು, ನಿಮಗೆ ಬೇರೆ ಕಾಯಿಲೆ ಇದೆಯಾ ಅಂತ ನೋಡಿ, ನಿಮ್ಮ ಹತ್ರ ಒಂದು ರ್ಯಾಪ್ ಒಂದು ಒಂಥರ ಒಂದು ಬೆಳೆಸಲಿಕ್ಕೆ ಆಗ್ತದೆ. ಅದಾದ್ಮೇಲೆ ವೈದ್ಯರು ನಿಮಗೆ ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ರೇ ಮಾಡ್ಲಿಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಆ ಬ್ಲಡ್ ಟೆಸ್ಟ್ ಎಕ್ಸ್ರೇ ಎಲ್ಲ ನೋಡಿ ನಿಮಗೆ ನೆಕ್ಸ್ಟ್ ಮದ್ದು ಏನಂತ, ದಿಸ್ ಇಸ್ ವೆರಿ ಕಂಫರ್ಟಬಲ್ ಸಿಚುವೇಶನ್. ಆದರೆ ನಮಗೆ ಬರುವಾಗ ಈ ಎಲ್ಲ ಚಾನ್ಸಸ್ ನಮಗೆ ಇರೋದಿಲ್ಲ. ಸೊ ವಿ ಹ್ಯಾವ್ ಟು ಥಿಂಕ್ ಆನ್ ಅವರ್ ಫೀಟ್. ಇಮ್ಮಿಡಿಯೇಟ್ಲಿ ಡಯಾಗ್ನೋಸ ಮಾಡಬೇಕು, ಟ್ರೀಟ್ಮೆಂಟ್ಸ ಸರಿ ಮಾಡಬೇಕು, ಏನೆಲ್ಲ ಆಗ್ತಾ ಇದೆ ಅಂತ ಅವರ ಫ್ಯಾಮಿಲಿಯವರಿಗೆ ಸಹ ಹೇಳಬೇಕು. ಸೊ ನಾವು ಹೇಗೆ ಹೇಳೋದಂದ್ರೆ, ಎವ್ರಿಬಡಿ ಈಸ್ ಆಂಕ್ಷಿಯಸ್, ಪೇಷಂಟ್ ಆಂಕ್ಷಿಯಸ್ ಇದ್ದಾರೆ, ಅವರ ರಿಲೇಟಿವ್ಸ್ ಆಂಕ್ಷಿಯಸ್ ಇದ್ದಾರೆ, ನಮ್ಮ ಲೆವೆಲ್ ಆಫ್ ಸ್ಟ್ರೆಸ್ ಇಸ್ ಆಲ್ಸೋ ಹೈ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಲೈಕ್ ವಿ ಆರ್ ಸ್ನ್ಯಾಚಿಂಗ್ ದ ಪೇಷಂಟ್ಸ್ ಲೈಫ್ ಫ್ರಮ್ ಡೆತ್. ಸೊ ಹಾಗಿರುವಾಗ ನಮಗೆ ಸ್ಪೆಷಲೈಸ್ಡ್ ಮಾನಿಟರ್ಸ್ ಬೇಕಾಗ್ತದೆ, ಬೇರೆ ಬೇರೆ ಟೈಪ್ ಇದು ವೆಂಟಿಲೇಟರ್ ಬೇಕಾಗ್ತದೆ, ರೀನಲ್ ರಿಪ್ಲೇಸ್ಮೆಂಟ್ ಡಯಾಲಿಸಿಸ್ಗೆ ಮೆಷಿನ್ಸ್ ಬೇಕಾಗ್ತದೆ. ಹಾಗೆ ಮಾತ್ರ ಅಲ್ಲ, ಜೀವವನ್ನು ಸಸ್ಟೈನ್ ಮಾಡಲಿಕ್ಕೆ, ಜೀವವನ್ನು ಉಳಿಸ್ಲಿಕ್ಕೆ ಒಂದು ಅಡ್ವಾನ್ಸ್ ಲೈಫ್ ಕೇರ್ ಬೇಕಾಗ್ತದೆ. ಇದಕ್ಕೆ ಸ್ಪೆಷಲೈಸ್ಡ್ ಜಾಗ ಅಂದರೆ ICU. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಒಂದು ಜಾಗದಲ್ಲಿ ಇದೆಲ್ಲ ಸೌಕರ್ಯ
ಇದ್ದು ಆ ಯಾವುದೇ ಪೇಷಂಟ್ ಇದೊಂದು ಪ್ರಾಣ ಉಳಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಓಕೆ, ಈಗ ನಾವು ಇನ್ ಜನರಲ್ ಆಗಿ ಹೇಳೋದಾದ್ರೆ ತುಂಬಾ ಜನ ಈಗ ಸಂಬಂಧಿಕರು ಫೋನ್ ಮಾಡಿದಾಗ್ಲೂ ಒಬ್ಬ ಪೇಷಂಟ್ ಐ ಸಿ ಯು ನಲ್ಲಿ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವರದ್ದು ಟೆನ್ಷನ್ ಜಾಸ್ತಿ ಆಗುತ್ತೆ. ಅವ್ರ ಓಲ್ಲರಿಗೆ ಅವ್ರ ಐ ಸಿ ಯುಲ್ಲಿ ಮಾರೆ, ಆ ತರದ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ನೀವು ಆಗ್ಲೇ ಹೇಳಿದ ಹಾಗೆ ಎಲ್ಲಾ ತರದ ರೋಗಿಗಳು ನಿಮ್ಮಲ್ಲಿಗೆ ಬರ್ತಾರೆ, ಅದು ಆಕ್ಸಿಡೆಂಟ್ ಕೇಸ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಕೇಸ್ ಇರ್ಬೋದು ಅಥವಾ ಶುಗರ್ ಲೋ ಆಗಿ ಹೈ ಆಗಿ ಬಿ ಪಿ ಎಲ್ಲಾ ತರದ ರೋಗಿಗಳು ಬರುವಾಗ ನೀವು ಆಗ್ಲೇ ಹೇಳಿದ್ರಿ ಬಾಕಿ ಕೇಸಸ್ ನಲ್ಲಿ ಆತನ ಸಂಪೂರ್ಣ ದೇಹದ ಎಲ್ಲಾ ಏನು ಹಿಸ್ಟ್ರಿ ತೆಗೆದು ಆನಂತರ ಆತನಿಗೆ ಮೆಡಿಕೇಶನ್ ಮಾಡೋದಕ್ಕೆ ಟೈಮ್ ಇದೆ, ಬಟ್ ಇಲ್ಲಿ ಟೈಮ್ ಇರೋದಿಲ್ಲ. ಹಾಗಾಗಿ ಈ ಸಿಚುವೇಶನ್ ಅಲ್ಲಿ ನಿಮ್ಮ ಹತ್ರ ಎಲ್ಲಾ ತರದ ವೈದ್ಯರು ಎಲ್ಲಾ ತರದ ಎಕ್ಸ್ಪರ್ಟ್ ಗಳು ಕೂಡ ಬೇಕಾಗುತ್ತೆ. ಸೊ ಈ ಟೀಮ್ ಹೇಗಿರುತ್ತೆ ಐಸಿಯು ನಲ್ಲಿ ಅಂತ ಹೇಳಿ? ನಮ್ದು ಐಸಿಯು ಟೀಮ್ ಅಂದ್ರೆ ಇಟ್ ಇಸ್ ಲೆಡ್ ಬೈ ದ ಇಂಟೆನ್ಸಿವಿಸ್ಟ್, ಅಂದ್ರೆ ಐಸಿಯು ಅಲ್ಲಿ ಎಕ್ಸ್ಟ್ರಾ ತರಬೇತಿ ಪಡೆದವರು, ಅಂದ್ರೆ ಫಸ್ಟ್ MBBS ಮಾಡಿ ಮತ್ತೆ ಎಂ ಡಿ ಮೆಡಿಸಿನ್ ಅಥವಾ ಎಂ ಡಿ ಅನಸ್ಥೀಸಿಯಾ ಅಥವಾ ಎಂ ಡಿ ಪಲ್ಮನಾಲಜಿ ಅಂದ್ರೆ ಲಂಗ್ ಸ್ಪೆಷಲಿಸ್ಟ್, ಅದಾದ ಮೇಲೆ ಇದ DM ಅವ್ರ FNB ಈ ಐ ಇಂಟೆನ್ಸಿವ್ ಕೇರ್ ಅಲ್ಲಿ ಕ್ರಿಟಿಕಲ್ ಕೇರ್ ಮೆಡಿಸಿನ್ ಅಲ್ಲಿ ಅಧಿಕ ಉನ್ನತ ಶಿಕ್ಷಣವನ್ನು ಪಡೆದವರು ಅವರನ್ನು ಇಂಟೆನ್ಸಿವಿಸ್ಟ್ ಅಂತ ಹೇಳ್ತೇವೆ. ಒಂದು ಇಂಟೆನ್ಸಿವಿಸ್ಟ್ ಡ್ರಿವನ್ ICU ಅಂದ್ರೆ ಎಲ್ಲಿ ಯಾವ ICU ಅಲ್ಲಿ ಇಂಟೆನ್ಸಿವಿಸ್ಟ್ ಇಸ್ ದೇರ್ ಅಂಡ್ ಲುಕಿಂಗ್ ಆಫ್ಟರ್ ದ ICU ಅದನ್ನು ಇಂಟೆನ್ಸಿವಿಸ್ಟ್ ಡ್ರಿವನ್ ICU ಅಂತ ಹೇಳ್ತೇವೆ. ಶಿ ಆರ್ ಹಿ ಇಸ್ ದ ಲೀಡರ್ ಆಫ್ ದ ICU, ಒಂದು ಕ್ರಿಕೆಟ್ ಟೀಮ್ ಇದು ಲೀಡರ್ ಇದ್ದ ಹಾಗೆ. ಆದ್ರೆ ಶೀಸ್ how good a leader is or how good a team is, team function depends on every member. Okay. So nammalli other than the intensivist we'll have a junior resident and they MBBS doctor agli anesthetist agli innobru irtare and it's a team game. Okay. Most important thing nanna prakara yavde ICU agli are the nurses. ನಮ್ಮ ICU ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನರ್ಸಸ್ಗೆ ಸ್ಪೆಷಲ್ ತರಬೇತಿ ಬೇಕಾಗ್ತದೆ, ಕ್ರಿಟಿಕಲ್ ಕೇರ್ ನರ್ಸಸ್ ಅಂತ ಹೇಳ್ತೀವಿ. ಯಾಕಂದರೆ ವಾರ್ಡ್ ಡ್ಯೂಟಿ OPD ಡ್ಯೂಟಿ ಬೇರೆ, ಆದರೆ ICU ಅಲ್ಲಿ ಕ್ಷಣ ಕ್ಷಣದಲ್ಲಿ ಚೇಂಜಸ್ ಆಗುತ್ತೆ. ಅದನ್ನು ನೋಡೋದು ಮಾತ್ರ ಅಲ್ಲ, ಅದನ್ನು ಪತ್ತೆ ಹಚ್ಚಬೇಕು. ಬಿಕಾಸ್ ನಾವು ಪ್ರತಿ ಸರ್ತಿ ಅವರನ್ನು ಪೇಷಂಟನ್ನು ನೋಡ್ತಾ ಇರೋದಿಲ್ಲ, ನಾವು ರೌಂಡ್ಸ್ ಮಾಡ್ತೇವೆ ಎಲ್ಲ ಪೇಷಂಟ್ ಮೇಲೆ. ಆದರೆ ಎವ್ರಿ ನರ್ಸ್ ಹ್ಯಾಸ್ ಇಟ್ಸ್ ಹರ್ ಓನ್ ಪೇಷಂಟ್, ಸೊ ಆ ಪೇಷಂಟಿಗೆ ಏನಾದರೂ ಮೇಲೆ ಕೆಳಗೆ ಆದರೆ ಅವರು ಪಿಕಪ್ ಮಾಡ್ತಾರೆ. ಸಮ್ ನರ್ಸಸ್ ಆರ್ ಸೋ ಗುಡ್, ಅವರು ಇಮಿಡಿಯೇಟ್ಲಿ ಹೇಳ್ತಾರೆ ಮೇಡಮ್ ಇದೇನೋ ತೊಂದರೆ ಆಗ್ತಾ ಇದೆ. ಸೊ ಸಚ್ ನರ್ಸಸ್ ಆರ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಯಾರು ಕಂಪ್ಲೀಟ್ಲಿ ಒಂದು ಪೇಷಂಟಿಗೆ ಕಂಪ್ಲೀಟ್ಲಿ ಅಟೆನ್ಷನ್ ಮಾಡಿ ಅವ್ರದ್ದೆಲ್ಲ ಬೇಕಾದದ್ದು ಮಾಡ್ತಾರೆ, ಸೊ ನರ್ಸಸ್ ದೇ ಆರ್ ವೆರಿ ನಮ್ಮ ಬ್ಯಾಕ್ ಬೋನ್ ಇದ್ದ ಹಾಗೆ. ಅದು ಬಿಟ್ಟು ನಮಗೆ ಆಕ್ಸಿಲರಿ ಅಂದರೆ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ರೆಸ್ಪಿರೇಟ್ರಿ ಥೆರಪಿಸ್ಟ್ ಇದ್ದಾರೆ. ICUಗೆ ಬಂದ ಮೇಲೆ ಏನು ಮಾಡಲಿಕ್ಕಿಲ್ಲ, ಜಸ್ಟ್ ಮಲಗಿರೋದು ಅದಲ್ಲ. ಇನ್ಫ್ಯಾಕ್ಟ್ ಎಷ್ಟೇ ಸಿಚುವೇಶನ್ ಬ್ಯಾಡ್ ಇರಲಿ ಫಿಸಿಯೋಥೆರಪಿ ನಾವು ಮಾಡಿಯೇ ಮಾಡ್ತೇವೆ, ದಿವಸಕ್ಕೆ ಎರಡು ಸರ್ತಿ ಅಟ್ಲೀಸ್ಟ್ ಜಸ್ಟ್ ಒಂದು ಗಂಟು ಮೂವ್ ಮಾಡೋದು ಅದಾದರೂ ನಾವು ಡೆಫಿನೆಟ್ಲಿ ಮಾಡ್ತೇವೆ. ನೆಕ್ಸ್ಟ್ ಇಸ್ ಡಯಟಿಷಿಯನ್. ಪೇಷಂಟ್ ICUಗೆ ಹೋದ ಕೂಡಲೇ ಉಪವಾಸ ಅಲ್ಲ, ನಾವು ಯಾವುದೇ ಪೇಷಂಟನ್ನು ಉಪವಾಸ ಆಗಿ ಇಡೋದಿಲ್ಲ. ಆ ಡಯಟಿಷಿಯನ್ದು ಕೆಲಸ ಏನು, ಈ ಪರ್ಟಿಕ್ಯುಲರ್ ಪೇಷಂಟಿಗೆ ಏನು ತೊಂದರೆ ಇದೆ, ಅವರಿಗೆ ಎಂಥ ಥರದ್ದು ಫೀಡಿಂಗ್ ಕೊಡ್ಬೋದು, ಅದು ಬಾಯಿಂದ ಕೊಡೋದಾ, ಟ್ಯೂಬಿಂದ ಕೊಡೋದಾ, ರಕ್ತನಾಳದಿಂದ ಕೊಡೋದಾ, ಹಾಗೆ ಅವರು ಇರ್ತಾರೆ. ಪ್ಲಸ್ ಸಪೋರ್ಟ್ ಸ್ಟಾಫ್ ಇರ್ತಾರೆ. ಸಪೋರ್ಟ್ ಸ್ಟಾಫ್ ಅಂದರೆ ನಮ್ಮ ಹೌಸ್ ಕೀಪಿಂಗ್ ಸ್ಟಾಫ್ ಇರ್ತಾರೆ, ಪೇಷಂಟನ್ನು ಆಚೆ ಈಚೆ ಮೂವ್ ಮಾಡಬೇಕಾದ್ರೆ, ಬಾತ್ ಕೊಡಬೇಕಾದ್ರೆ, ಅವರ ಮಲಮೂತ್ರ ಕ್ಲೀನ್ ಮಾಡಬೇಕಾದ್ರೆ, ಇದೆಲ್ಲ ಸಪ್ರೇಟ್ ಎಲ್ಲರಿಗೆ ಒಂದೊಂದು ರೋಲ್ ಇದೆ ಸರ್. ಸೊ ಇದೆಲ್ಲ ಎಲ್ಲರನ್ನು ಒಟ್ಟುಗೂಡಿಸಿ ನಾವು ಒಂದು ICU ಟೀಮ್ ಅಂತ ಹೇಳ್ತೇವೆ. ಸೊ ಇಟ್ ಡಿಪೆಂಡ್ಸ್, ಈಗ ಏನಾದರೂ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಸ್ಟ್ರೋಕ್ ಆಗಿ ಬಂದರೆ ವಿ ವಿಲ್ ಇನ್ವಾಲ್ವ್ ಅ ನ್ಯೂರಾಲಜಿಸ್ಟ್, ಅದರ ಸ್ಪೆಷಲಿಸ್ಟನ್ನು ನಾವು ನಮ್ಮ ಟೀಮಿಗೆ ಸೇರಿಸ್ಕೊಳ್ತೇವೆ. ಒಬ್ಬೊಬ್ಬರು ಪೇಷಂಟಿಗೆ ಎರಡು ಮೂರು ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಆ್ಯಸ್ ಆನ್ ಇಂಟರ್ವೆನ್ಸಿವಿಸ್ಟ್ ನಮ್ಮ ಕೆಲಸ ಏನಂದರೆ ಎಲ್ಲರೊಟ್ಟಿಗೆ ಸಹ ಮಾತಾಡಿ ವಾಟ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಇಸ್ ಬೆಸ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪೇಷಂಟ್. ಇಟ್ಸ್ ನಾಟ್ ಒನ್ ಶೂ ಫಿಟ್ಸ್ ಆಲ್, ಎಲ್ಲರಿಗೆ ಒಂದೇ ಥರದ್ದು ಮದ್ದು ಹಾಕೋ, ಎಲ್ಲರಿಗೆ ಒಂದೇ ಥರದ್ದು ಟ್ರೀಟ್ಮೆಂಟ್ ಕೊಡುವ ಅಂತ ಹಾಗೆ ಆಗೋದಿಲ್ಲ. ನಮಗೆ ಒಂದು 20 ಬೆಡ್ ಇದ್ದರೆ ಪ್ರತಿ ಪೇಷಂಟ್ ಬೇರೆ ಆಗಿರ್ತಾರೆ. ಸೊ ಪ್ರತಿ ಪೇಷಂಟ್ ಇದು ಮೇಲಿಂದ ಕೆಳಗೆ ತನಕ ಎವ್ರಿ ಬ್ಲಡ್ ಇನ್ವೆಸ್ಟಿಗೇಷನ್ ಎವ್ರಿ ಎಕ್ಸ್ರೇ ನಮಗೆ ಗೊತ್ತಿರ್ತದೆ. ಮತ್ತು ಇನ್ ಕರೆಸ್ಪಾಂಡೆನ್ಸ್ ವಿತ್ ದ ಕನ್ಸಲ್ಟೆಂಟ್ ನಾವು ಈ ಪೇಷಂಟಿಗೆ ಯಾವ ರೀತಿಯಿಂದ ಮುಂದುವರೆಸಿದ್ರೆ ಬೆಸ್ಟ್, ಯಾವ ರೀತಿಯಲ್ಲಿ ಅವರನ್ನು ಬೇಗ ICUಯಿಂದ ಹೊರಗೆ ವಾರ್ಡಿಗೆ ಶಿಫ್ಟ್ ಮಾಡ್ಬೋದು ಅಂತ ನಾವು, ಅದು ನಮ್ಮ ಪ್ರತಿದಿನದ ಒಂದು ಗುರಿ. ಎಸ್, ಈಗ ಕೋವಿಡ್ ಟೈಮ್ನಲ್ಲಿ ಆಗಿಂದಾಗೆ ಗೌರ್ಮೆಂಟ್ ಕೂಡ ಹೇಳೋದನ್ನು ನಾವು ಕೇಳಿದ್ದೇವೆ,
ಎಲ್ಲರನ್ನ ಸುಖ ಸುಮ್ಮನೆ ಐಸಿಯುಗೆ ದಾಖಲ್ ಮಾಡಬೇಡಿ, ಅಲ್ಲಿದ್ದು ಪ್ರೆಷರ್ ಜಾಸ್ತಿ ಆಗುತ್ತೆ, ಸುಮ್ಮನೆ ಏನು ಪ್ರಾಬ್ಲಮ್ ಇಲ್ಲ ಇದ್ರೆ ಅಲ್ಲಿಗೆ ಕಳಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಅದು ಕೋವಿಡ್ ಟೈಮ್ ನಲ್ಲಿ ಯಾಕಂದ್ರೆ ಅಷ್ಟು ಶಾರ್ಟೇಜ್ ಇತ್ತು ಬೆಡ್ಗಳು, ಆ ತರದೊಂದು ಪರಿಸ್ಥಿತಿ ಇದ್ದ ಕಾರಣ ಹಾಗೆ ಹೇಳ್ತಾ ಇದ್ರು. ಆದ್ರೆ ಈಗ ನಾನು ಕೇಳೋದಾದ್ರೆ ಯಾವ ರೋಗಿಗೆ ತೀವ್ರವಾಗಿ ಐಸಿಯುನ ಅಗತ್ಯತೆ ಇರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈ ಭೀಕರ ಅಪಘಾತದ ಸಿಚುವೇಶನ್ ಅಲ್ಲಿ ಬಂದಾಗೆಲ್ಲ ಐಸಿಯುಗೆ ದಾಖಲು ಮಾಡೋದು ಇನ್ ಜನರಲ್ ಆಗಿ ನಾವು ನೋಡ್ತೇವೆ, ಅದನ್ನು ಹೊರತುಪಡಿಸಿ ಯಾವ ರೋಗಿಗೆ ಐಸಿಯುನಲ್ಲೇ ಚಿಕಿತ್ಸೆಯ ಅಗತ್ಯತೆ ಇರುತ್ತೆ ಅಂತ ಹೇಳಿ? ಸಿಂಪಲ್ ಆಗಿ ಹೇಳಬೇಕಾದ್ರೆ ನಮ್ಮನ್ನು ಒಂದು ಜೀವಂತವಾಗಿ ಇಡೋಸು ಧ್ಯಾನ, ನಮ್ಮ ಹಾರ್ಟ್. ಹಾರ್ಟಿದ್ದು ಏನೇ ತೊಂದರೆ ಆದರೆ, ಹಾರ್ಟ್ ರೇಟ್ ತುಂಬ ಜಾಸ್ತಿ ಆಯಿತು ಅಥವಾ ಹಾರ್ಟ್ ರೇಟ್ ತುಂಬ ಕಮ್ಮಿ ಆಯಿತು ಅಥವಾ ಯಾರಿಗಾದರೂ ಹಾರ್ಟ್ ಫೇಲಿಯರ್ ಆಯಿತು ಅಥವಾ ಹಾರ್ಟ್ ಅಟ್ಯಾಕ್ ಆಯಿತು, ಅಂಥವರಿಗೆ ನಾವು ಐ ಸಿ ಯು ಬೇಕಾಗ್ತದೆ. ಅದೇ ಉಸಿರಾಟ, ನಾವೆಲ್ಲ ನಮಗೆ ತಿಳಿಯದೇ ಉಸಿರಾಡ್ತೇವೆ, ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಆದರೆ ಆಕ್ಸಿಜನ್ ಲೆವೆಲ್ಸ್, ಆಕ್ಸಿಜನ್ ಒಳಗೆ ಹೋಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತದೆ. ಈ ನಾರ್ಮಲ್ ಇದ್ದ ಸಿಸ್ಟಮ್ ಯಾರಾದರೂ ಯಾವುದೇ ಕಾರಣದಿಂದ ಹಾಳಾದರೆ, ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಉಳಿತಾ ಇದೆ, ಆಕ್ಸಿಜನ್ ಹೋಗ್ತಾ ಇಲ್ಲ, ಇಂಥವರಿಗೆ ನಾವು ಅಸಿಸ್ಟೆಡ್ ವೆಂಟಿಲೇಷನ್ ಅಥವಾ ಮೆಕ್ಯಾನಿಕಲ್ ವೆಂಟಿಲೇಷನ್ ಇಂಥ ಸ್ಥಿತಿ ಬಂದರೆ ನಾವು ಐ ಸಿ ಯುಗೆ ದಾಖಲೆ ಮಾಡ್ತೇವೆ. ಬಿ ಪಿ ಅತಿ ಕಮ್ಮಿ ಆದರೆ ಅಥವಾ ಅತಿ ಜಾಸ್ತಿ ಆದರೆ, ಯಾರಿಗೆ ಕಂಟಿನ್ಯೂಸ್ಲಿ ನಾವು ಮಾನಿಟರ್ ಮಾಡ್ತಾನೇ ಇರಬೇಕು, ಯಾರಿಗೆ ಅಧಿಕ ಒಂದು ಹೈ ರಿಸೋರ್ಸ್ ಡ್ರಗ್ಸ್ ನಾವು ಯಾವುದು ಕೊಡಬೇಕು, ಅಥವಾ ಕ್ಯಾನ್ಸರ್ ಪೇಷೆಂಟಿಗೆ ಕೀಮೋಥೆರಪಿ ಬೇಕು, ಡಯಾಲಿಸಿಸ್ ಪೇಷೆಂಟ್ಸಿಗೆ ತುಂಬ ಉಸಿರಾಟ ಕಟ್ತಾ ಇದೆ, ನೀರೆಲ್ಲ ತುಂಬಿಕೊಂಡಿದೆ, ಡಯಾಲಿಸಿಸ್ ಬೇಕು ಅರ್ಜೆಂಟಾಗಿ, ಇಂಥವರಿಗೆ ನಾವು ಐ ಸಿ ಯಲ್ಲಿ ದಾಖಲೆ ಮಾಡ್ತೇವೆ ಸರ್. ಓಕೆ, ಸೊ ಈಗ ಈ ಸಿಚುವೇಶನ್ ತಾವು ಹೇಳಿದ್ರಿ, ಒಬ್ರು ಈಗ ಹೈ ಬಿ ಪಿ ಆಗಿ ಬಂದಿದ್ದಾರೆ ಅಥವಾ ಹೈ ಏನು ಅವರಿಗೆ ಹಾರ್ಟ್ ಅಟ್ಯಾಕ್ ಒಂದು ಕಂಡೀಷನಲ್ಲಿದ್ದಾರೆ, ಸೊ ಈ ಟೈಮ್ನಲ್ಲಿ ತುಂಬ ಚಾಲೆಂಜಸ್ಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಲೇಟ್ ನೈಟ್ 12 ಗಂಟೆಗೆ ಆಯಿತು, ಅಥವಾ ಅದು 24 ಅವರ್ಸ್ ಕೂಡ ಅದು ಏನು ಐ ಸಿ ಯು ಘಟಕ ಅನ್ನುವಂಥದ್ದು ಮುಚ್ಚುವಾಗಿಲ್ಲ, ಮತ್ತು ಎಲ್ಲ ಸಂದರ್ಭದಲ್ಲಿ ಎಲ್ಲಾ ಸ್ಪೆಷಲಿಸ್ಟ್ ಕೂಡ ಇರಬೇಕಾಗುತ್ತೆ. ಸೊ ನಿಮಗೆ ಒಂದೊಂದ್ಸಲ ಆ ಘಟಕದಲ್ಲಿ ಎದುರಾಗುವ ಚಾಲೆಂಜಸ್ಗಳು ಏನು ಅಂತ ಹೇಳಿ? ಕ್ರಿಟಿಕಲ್ ಕೇರ್ ಇಟ್ ಸೆಲ್ಫ್ ಇಸ್ ಅ ಚಾಲೆಂಜ್. ಯಾಕೆಂದರೆ ನನ್ನ ಪ್ರಕಾರ ನೀವು ಆ ಸ್ಥಿತಿಯಲ್ಲಿ ಯು ಆರ್ ಇನ್ ಅ ಪೊಸಿಷನ್ ಟು ಮೇಕ್ ಅ ಡಿಫ್ರೆನ್ಸ್. ಓಕೆ, ಹೌ ಗುಡ್ ಯು ಆರ್ ಇಸ್ ಪ್ರೂವ್ಡ್ ಎವ್ರಿ ಡೇ, ಆರ್ ಇನ್ ಕೇಸ್ ಯು ಮಿಸ್ ಸಮಥಿಂಗ್ ದೆನ್ ಆ ಟೈಮಲ್ಲಿ ನಿಮಗೆ ತಿಳಿತದೆ ಅಲ್ವಾ. ಸೊ ಇಟ್ ಸ್ಟಾರ್ಟಿಂಗಲ್ಲಿ ಇಟ್ಸ್ ಅ ಚಾಲೆಂಜ್. ಪೇಷಂಟ್ಸ್ ಬರುವಾಗ ನಮಗೆ ಟೈಮ್ ಸಿಗೋದಿಲ್ಲ. ನಾನು ಹೇಳಿದಾಗೆ ವಿ ಹ್ಯಾವ್ ಟು ಎಲ್ಲ ಒಟ್ಟಿಗೆ ಮಾಡಬೇಕಾಗ್ತದೆ, ಅಂದು ಇದಾದ್ಮೇಲೆ ಇದು ಇದಾದ್ಮೇಲೆ ವಿ ಡೋಂಟ್ ಹ್ಯಾವ್ ದ್ಯಾಟ್ ಲಕ್ಸುರಿ. ಅದು ಕೂಡಲೇ ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ನನಗೇನು ಚಾಲೆಂಜ್ ಆಗ್ತದೆ ಅಂದರೆ, ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ನಾವು ಪೇಷಂಟ್ ಫ್ಯಾಮಿಲಿಗೆ ಕಮ್ಯುನಿಕೇಟ್ ಮಾಡಬೇಕಾಗ್ತದೆ. ಕೌನ್ಸಿಲಿಂಗ್ ದ ಪೇಷಂಟ್ ಫ್ಯಾಮಿಲಿ ಈಸ್ ಅ ವೆರಿ ಬಿಗ್ ಚಾಲೆಂಜ್, ಬಿಕಾಸ್ ಅವ್ರ ಜೊತೆನೆ ಪೇಷಂಟ್ ಇರ್ತಾರೆ, ಅವ್ರು ನಮ್ಮನ್ನು ನೋಡಿರೋದಿಲ್ಲ, ಸಡನ್ಲಿ ತಲೆ ತಿರುಗಿ ಬಿದ್ದಿರ್ತಾರೆ, ನಾವು ಸಿ ಟಿ ಮಾಡುವಾಗ ಅದರಲ್ಲಿ ದೊಡ್ಡ ಬ್ಲೀಡಿಂಗ್ ಇದೆ. ಸೊ ದೇ ಆರ್ ನಾಟ್ ಆಕ್ಸೆಪ್ಟ್. ನಾವು ಪ್ರತಿದಿನ ನಮ್ಮ ಕೆಲಸ ಇದು, ಪ್ರತಿದಿನ ಐಸಿಯುಗೆ ಬರ್ತೀವಿ ಹೋಗ್ತೀವಿ, ಆದರೆ ಅವರು ಪ್ರಾಬಬ್ಲಿ ಇನ್ ದ ಹೋಲ್ ಲೈಫ್ ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಕಮ್ಮಿಂಗ್. ಅವ್ರು ಹಾಸ್ಪಿಟ್ಲಿಗೆ ಫಸ್ಟ್ ಟೈಮ್ ಬಂದಿರಬಹುದು, ಅದು ಸಹ ನಾವು ಐಸಿಯುಗೆ ತಂದಿದ್ದೀವಿ ಅಂದರೆ ಇಟ್ ಒಂದು ಮಿತ್ ಇದೆ. ಐಸಿಯುಗೆ ಹೋದ ಕೂಡಲೇ ಆಯಿತು ಕತ್ತೆ ಅಂತ, ಅದು ಮುಂಚಿನ ಟೈಮಲ್ಲಿ. ಇದು ಲಾಸ್ಟ್ 10 ಇಯರ್ಸ್, 1 ಡೆಕೇಡಲ್ಲಿ ಕ್ರಿಟಿಕಲ್ ಕೇರ್ ಹಸ್ ಪ್ರೋಗ್ರೆಸ್ಡ್ ಲಾಟ್. ಏನೆಲ್ಲ ನೀವು ಎಣಿಸ್ಲಿಕ್ಕಿಲ್ಲ ಅದೆಲ್ಲ ಮಾಡ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ, ಮೊನ್ನೆ ಒಂದು ಲಾಸ್ಟ್ ಮಂತಲ್ಲಿ ಒಂದು ಪೇಷಂಟ್ ನಮ್ಮ ಐ ಸಿ ಮುಂದೆನೆ ಕೊಲ್ಯಾಪ್ಸ್ ಆಗಿ ಬಿದ್ದರು. ಸೊ ಅವ್ರದ್ದು ಹಾರ್ಟ್ ರೇಟ್ ನಾವು ಮಾನಿಟ್ರಲ್ಲಿ ನೋಡುವಾಗ ಹಾರ್ಟ್ ರೇಟ್ ಆಲ್ಮೋಸ್ಟ್ 150-160 ಹಾಗೆ 200 ತನಕ ತಲುಪಿತ್ತು. ಸೊ ಇಮಿಡಿಯೇಟ್ಲಿ ನಾವು ಶಾಕ್ ಕೊಡ್ತೀವಿ ಆ ಪರ್ಟಿಕ್ಯುಲರ್ ಪೇಷೆಂಟಿಗೆ. ನಾವು ಆಲ್ಮೋಸ್ಟ್ 30 ಸಲ ಶಾಕ್ ಕೊಟ್ಟಿದ್ದೀವಿ. ಸೊ ವಿಚ್ ಇಸ್ ಅನ್ಹರ್ಡ್ ಆಫ್. ಎಲ್ಲರೂ 5 ಸರ್ತಿ 6 ಸರ್ತಿ ಕೊಡ್ತಾರೆ, ಆಯ್ತು ಇನ್ನು ಆಗಲ್ಲ ಅಂತ. ಬಟ್ ಥ್ಯಾಂಕ್ಫುಲ್ಲಿ 30 ಸರ್ತಿ ಕೊಟ್ಟರೆ ಸಹ ಹಿ ವಾಸ್ ಫುಲ್ಲಿ ಕಾನ್ಷಿಯಸ್. ಸೊ ದ್ಯಾಟ್ ಈಸ್ ಹೌ ವಂಡರ್ಫುಲಿ ಕ್ರಿಟಿಕಲ್ ಕೇರ್ ವರ್ಕ್ಸ್. ಯು ಆರ್ ದೇರ್ ಅಟ್ ದ ರೈಟ್ ಟೈಮ್ ಡೂಯಿಂಗ್ ದ ರೈಟ್ ಥಿಂಗ್, ಯು ಕ್ಯಾನ್ ಸೇವ್ ದ ಪೇಷಂಟ್. ದೇ ಆರ್ ಟೈಮ್ಸ್ ವೆನ್, ಆದರೆ ಇದನ್ನು ನಾವು ಫ್ಯಾಮಿಲಿಗೆ ಅರ್ಥ ಮಾಡೋದು ತುಂಬಾ ಕಷ್ಟ, ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ದೇ ಆರ್ ದೇರ್ ಲವ್ಡ್ ಒನ್ಸ್. ನಮ್ಮನೆಯವರಿಗೆ ಹೇಗೆ ನಾವು ನೋಡ್ಕೋತೀವಿ ಹಾಗೆ ಅವರಿಗೆ ಫೀಲಿಂಗ್ಸ್ ಇರುತ್ತೆ. ಆ ಟೈಮಲ್ಲಿ ನಾವು ಅವರಿಗೆ ಸರಿಯಾಗಿ ಕೂರಿಸಿ, ನಮ್ಮದು ಒಂದು ಕೌನ್ಸಿಲಿಂಗ್ ರೂಮ್ ಅಂತ ಇದೆ ಸರ್. ಸೊ ಇನ್ ದ್ಯಾಟ್ ಪ್ಲೇಸ್ ಇಟ್ಸ್ ವೆರಿ ಕಾಮ್, ಸೀಟಿಂಗ್ ಅರೇಂಜ್ಮೆಂಟ್ಸ್ ಇವೆ, ವಿ ಸ್ಪೀಕ್ ಟು ದ ಪೇಷಂಟ್
ಅವರಿಗೆ ಏನೆಲ್ಲ ಕ್ವೆಶನ್ ಇದೆ ನಾವು ಆನ್ಸರ್ ಮಾಡ್ತೀವಿ. ಸೊ ದಟ್ ಒಂದು ಇಟ್ ಇಸ್ ಅ ಟ್ರಾನ್ಸ್ಪರೆಂಟ್ ಕಮ್ಯುನಿಕೇಷನ್. ಸಡನ್ಲಿ ಇವರಿಗೆ ಹುಷಾರಿಲ್ಲ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಹೇಳಿದರೆ ಅವರಿಗೆ ಸಹ ದೇ ವಿಲ್ ನಾಟ್ ಆಕ್ಸೆಪ್ಟ್ ಇಟ್. ಇಫ್ ದೇ ರಿಯಲೈಸ್ ನಾವು ಸಹ ನಮ್ಮ ಕರ್ತವ್ಯ ಮಾಡ್ತಾ ನಮ್ಮ ಕೈಯಲ್ಲಿ ಏನೆಲ್ಲ ಆಗ್ತದೆ ಅದೆಲ್ಲ ಮಾಡ್ತಾ ಇದ್ದೀವಿ ಅಂತ ಅದನ್ನು ಅವರಿಗೆ ಕಮ್ಯುನಿಕೇಟ್ ಮಾಡಿ, ಅವರಿಗೆ ಅರ್ಥವಾಗುವ ಹಾಗೆ ಇದು ಮಾಡಿ, ಪ್ಲಸ್ ಅವರಿಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಅದನ್ನು ನಾವು ಆನ್ಸರ್ ಮಾಡಿ. ಇದು ಇಟ್ಸ್ ಅ ಬಿಗ್ ಚಾಲೆಂಜ್. ಸೊ ನೀವು ಹೇಳೋದು ಒಳಗಡೆ ಕೆಲಸ ಮಾಡೋದಕ್ಕಿಂತಲೂ ಹೊರಗಡೆ ಬಂದಿರುವ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸಮಾಧಾನ ಮಾಡೋದು ಇಲ್ಲ ಅಥವಾ ಎರಡು ದೊಡ್ಡ ಚಾಲೆಂಜಸ್? ಎರಡು ಸಹ ದೊಡ್ಡ ಚಾಲೆಂಜ್ ಸರ್. ಬಿಕಾಸ್ ನಾವು ಮಾಡೋದು ಮಾತ್ರ ಅಲ್ಲ, ಅವರಿಗೆ ಸಮಾಧಾನ ಸಹ ಮಾಡಬೇಕಾಗತ್ತೆ. ಯಾಕಂದ್ರೆ ಅವರಿಗೆ ಸಹ ತುಂಬಾ ಆಂಗ್ಸೈಟಿ ಇರುತ್ತೆ ಅಲ್ವಾ. ನೀವು ಫಸ್ಟ್ ಹೇಳಿದ್ರಿ ಐಸಿಯು ಡೋರ್ ತನಕ ಮಾತ್ರ ನೀವು ನೋಡೋದು, ಯಾವ್ದು ನಮ್ಮ ಕಣ್ಣಿಗೆ ಯಾವ್ದು ಕಾಣಲ್ಲ ಅದನ್ನ ನಾವು ನಂಬುದು ಕಷ್ಟ ಅಲ್ವಾ. ನಾವು ಏನೆಲ್ಲ ಮಾಡ್ತೀವಿ ಅದನ್ನು ಚೆನ್ನಾಗಿ ಅವರಿಗೆ ಅರ್ಥ ಆಗುವ ಹಾಗೆ ನಾವು, ಯಾಕಂದ್ರೆ ಯಾರಿಗೆ ಸಹ ಒಂದು ಏನಾದರೂ ತೊಂದರೆ ಆಗಬೇಕು ಅಂತ ಒಂದು ಇದು ಇರೋದಿಲ್ಲ. ಯಾವುದೇ ಎಷ್ಟೇ ಕೆಟ್ಟ ಸ್ಥಿತಿ ಇರಲಿ ಅವ್ರು ಹೇಗಾದರೂ ನಾವು ಹೊರಗೆ ಬರಬೇಕು ಅಂತ ಒಂದು ನಮ್ದೆಲ್ಲ ಆಸೆ ಇರುತ್ತೆ ಅಲ್ವಾ. ಸೊ ಒಮ್ಮೊಮ್ಮೆ ಸಕ್ಸಸ್ ಆಗ್ತದೆ, ಒಮ್ಮೊಮ್ಮೆ ಆಗೋದಿಲ್ಲ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ವಿ ಶುಡ್ ಬಿ ಶೋರ್ ದಟ್ ವಿ ಹ್ಯಾವ್ ಡನ್ ಎವ್ರಿಥಿಂಗ್. ಓಕೆ, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಜನರಿಗೆ ಒಂದು ಜನರಲ್ ಆಗಿ ಯಾವ ತರ ಭಾವನೆ ಇರುತ್ತೆ ಅಂತ ಹೇಳಿದ್ರೆ, ಒಂದೊಂದ್ಸಲ ಸುಮ್ನೆ ಐಸಿಯುನಲ್ಲಿ ಇರ್ತಾರೆ ಇವರು ಬಿಲ್ ಮಾಡೋದಕ್ಕೆ, ಆ ತರದ ಒಂದು ಮೈಂಡ್ ಸೆಟ್ ಕೂಡ ಇರುತ್ತೆ. ತುಂಬಾ ಜನ ಬಂದು ಜಗಳ ಮಾಡಿ ಯಾಕೆ ಇನ್ನೂ ಕೂಡ ಐಸಿಯುನಲ್ಲಿ ಇರ್ತೀರಾ, ಬೆಡ್ಗೆ ಶಿಫ್ಟ್ ಮಾಡಿ, ಅವ್ರು ಹುಷಾರಿದ್ದಾರೆ, ಈ ತರ ಸಿಚುಯೇಷನ್ ತುಂಬಾ ಬರುತ್ತೆ ನಿಮಗೆ? ಸರ್ ಹಾಗೆ ಜಾಸ್ತಿ ಬರಲ್ಲ. ಯಾಕಂದ್ರೆ ನಾವು ಏನ್ ಮಾಡ್ತೀವಂದ್ರೆ ವಿ ಹ್ಯಾವ್ ವೆರಿ ಸ್ಪೆಸಿಫಿಕ್ ಅಡ್ಮಿಷನ್ ಆ್ಯಂಡ್ ಡಿಸ್ಚಾರ್ಜ್ ಕ್ರೈಟೀರಿಯಾ. ಓಕೆ, ಆಯ್ತಾ. ಅಡ್ಮಿಟ್ ಐ ಸಿ ಯುಗೆ ಬರಬೇಕಾದ್ಸಿ ಐ ಸಿ ಯು ಬೆಡ್ ಇಸ್ ಅ ವೆರಿ ವೆರಿ ವ್ಯಾಲ್ಯೂಬಲ್ ರಿಸೋರ್ಸ್. ಆಯ್ತಾ, ನಮಗೆ ನೀವು ಮಾಡಲ್ಲ ಬಟ್ ಅಲ್ಲಿ ಅವರು ಮಿಸ್ಕಮ್ಯುನಿಕೇಶನ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರು ಕೋಪದಲ್ಲಿ ರೇಗಾಡೋದು ಅಥವಾ ಈ ತರ ಮಾತಾಡೋದು ಫ್ಯೂ ಹಾಗೆ ಸ್ವಲ್ಪ ಇನ್ಸಿಡೆನ್ಸಸ್ ಆಗ್ತದೆ, ಟೈಮ್ ಟೈಮಿಗೆ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ಐ ಫೀಲ್ ಅವರಿಗೆ ನಾವು ಟೈಮ್ ಟೈಮಿಗೆ ಏನೆಲ್ಲ ಆಗ್ತಾ ಇದೆ ಅಂತ ಕಂಟಿನ್ಯೂಸ್ಲಿ ಹೇಳಿದರೆ, ಅವ್ರದ್ದು ಏನೆಲ್ಲ ಡೌಟ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡಿದರೆ, ಮತ್ತು ಆಟ್ ದಿ ಅರ್ಲಿಯೆಸ್ಟ್ ಪೇಷಂಟ್ ಯಾವಾಗ ಸ್ಟೇಬಲ್ ಆಗ್ತಾರೆ ಅವರಿಗೆ ಐ ಸಿ ಯುದು ಎಲ್ಲ ಎಕ್ವಿಪ್ಮೆಂಟ್ಸ್ ಮಾನಿಟ್ರಿಂಗ್ ಇದೆಲ್ಲ ಬೇಡ, ಇದು ಅವರೆಲ್ಲ ಡಿಸ್ಚಾರ್ಜ್ ಕ್ರೈಟೀರಿಯಾವನ್ನು ಮೀಟ್ ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ವಿ ಶಿಫ್ಟ್ ದ ಪೇಷಂಟ್ ಟು ದ ವಾರ್ಡ್. ಇದು ಯಾಕಂದರೆ ಆಸ್ ಐ ಟೋಲ್ಡ್ ಯು ಐ ಸಿ ಯು ಬೆಡ್ ಇಸ್ 100 ಬೆಡ್ ಇದ್ದರೆ ಒಂದು 15 ಬೆಡ್ ಐ ಸಿ ಯುಗೆ ಇರುತ್ತೆ. ಅದನ್ನು ನಾವು ಫುಲ್ ಇಟ್ಟರೆ ನಾವು ಇನ್ನೂ ಜಾಸ್ತಿ ಪೇಷಂಟ್ ಬಂದರೆ ಎಲ್ಲಿ ಹಾಕೋದು? ಕೋವಿಡ್ ಟೈಮಲ್ಲಿ ವಿ ಹ್ಯಾವ್ ವಿಟ್ನೆಸ್ ದಟ್ ಐ ಸಿ ಯು ಕಂಟಿನ್ಯೂಸ್ಲಿ 100% ಆಕ್ಯುಪೆನ್ಸಿಯಲ್ಲಿ ಇರ್ತಿತ್ತು. ಸೊ ವಿ ಶುಡ್ ನಾಟ್ ಡೂ ಇನ್ಜಸ್ಟಿಸ್ ಟು ಅದರ್ ಪೇಷಂಟ್ಸ್ ಹೂ ರಿಕ್ವೈರ್ ಇಟ್ ಮೋರ್ ಅಲ್ವಾ. ಸೊ ದಟ್ ಇಸ್ ವೈ ವೆರಿ ಸ್ಪೆಸಿಫಿಕ್ ಕ್ರೈಟೀರಿಯಾ ಇದೆ, ಇದು 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 ಸಾಲ್ವ್ ಆದರೆ ವಿ ವಿಲ್ ಶಿಫ್ಟ್ ಟು ದ ವರ್ಡ್. ಸೊ ಡೇ ಬೈ ಡೇ ವಿ ವಿಲ್ ಕೀಪ್ ಅಪ್ಡೇಟಿಂಗ್ ದೆಮ್ ಇದು ಹೀಗೆ ಇದು ನಮ್ಮ ಇವತ್ತಿನ ಪ್ಲ್ಯಾನ್. ನಾವು 10 ದಿವಸದ ಪ್ಲ್ಯಾನ್ ಮಾಡೋದಿಲ್ಲ, ಇದು ನಮ್ಮ ಇವತ್ತಿದ್ದು ಪ್ಲ್ಯಾನ್, ನಾಳೆ ಬೆಳಿಗ್ಗೆ ಹೀಗೆ ಮಾಡುವ ಅಂತ. ಸೊ ಒನ್ಸ್ ಐ ವಾಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒನ್ಸ್ ಯು ಗೇನ್ ದಿಯರ್ ಟ್ರಸ್ಟ್, ಒನ್ಸ್ ಯು ನೋ ದಟ್ ಯು ಹವ್ ಟೋಲ್ಡ್ ದೆಮ್ ಕ್ಲಿಯರ್ಲಿ, ಐ ಡೋಂಟ್ ಥಿಂಕ್ ವಿ ಶುಡ್ ಹ್ಯಾವ್ ಅ ಪ್ರಾಬ್ಲಮ್. ಓಕೆ, ಸೊ ಇವತ್ತು ವಿಶ್ವ ಮಧುಮೇಹ ದಿನಾಚರಣೆಯ ಒಂದು ದಿನದಲ್ಲಿ ನಾವಿದ್ದೇವೆ. ಈಗ ಜನರಲ್ ಆಗಿ ನಾವು ಆಪರೇಷನ್ಗೆ ಹೋಗಬೇಕಿದ್ರೆ ನಮ್ಮದು ಬಿ ಪಿ ಎಷ್ಟಿದೆ, ಶುಗರ್ ಎಷ್ಟಿದೆ ಎಲ್ಲ ಚೆಕ್ ಮಾಡಿಬಿಟ್ಟು, ಸ್ವಲ್ಪ ಜಾಸ್ತಿ ಇದ್ರೆ ವೈದ್ಯರು ಸ್ವಲ್ಪ ಡೇಟ್ ಕೊಡ್ತಾರೆ ಇದೆಲ್ಲ ಕಮ್ಮಿ ಮಾಡ್ಕೊಂಡು ಬನ್ನಿ, ಆ ನಂತರ ಆಪರೇಷನ್ ಮಾಡೋಣ ಅಂತೇಳಿ. ಬಟ್ ಈಗ ಮೇಜರ್ ಕೇಸಸ್ನಲ್ಲಿ ಅಥವಾ ಏನು ಸೀರಿಯಸ್ ಕೇಸ್ ಆದಾಗ ನಿಮಗೆ ಏನು ಐ ಸಿ ಯು ಘಟಕದಲ್ಲಿ ಇದನ್ನೆಲ್ಲ ಚೆಕ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಅನಿವಾರ್ಯತೆ ಇರುತ್ತೆ. ಈಗ ಒಂದು ಆಕ್ಸಿಡೆಂಟ್ ಕೇಸ್ ಅಲ್ಲಿ ಬಂದ ಒಂದು ಬಿ ಪಿ ಎಲ್ಲ ಕಮ್ಮಿ ಆಗಿ ಅಥವಾ ಶುಗರ್ ಕಮ್ಮಿ ಆಗಿ ಅಂತ ಕಾಯೋದಕ್ಕಾಗಲ್ಲ. ಸೊ ನಿಮ್ಮ ಸಜೆಷನ್ ಏನು, ಯಾವುದೇ ಸೀರಿಯಸ್ ಕೇಸ್ ಇದ್ರೂ ಕೂಡ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ನಿಮಗೆ ಸ್ವಲ್ಪ ಆ ಘಟಕದಲ್ಲಿ ಹೆಲ್ಪ್ ಆಗುತ್ತಾ? ಡೆಫಿನೆಟ್ಲಿ ಸರ್. ನೋಡಿ, ಮಧುಮೇಹ ನಮಗೆ ಎರಡು ರೀತಿಯಲ್ಲಿ ಎಫೆಕ್ಟ್ ಆಗ್ತದೆ. ಒಂದು ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್, ಸೇ ಹಾರ್ಟ್ ಅಟ್ಯಾಕ್ ಆಗಿ, ಸ್ಟ್ರೋಕ್ ಆಗಿ, ಅಥವಾ ಬೇರೆ ಏನಾದರೂ ಕಾರಣದಿಂದ ಬಂದವರು, ಅವರಿಗೆ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ. ಆದರೆ ಬೇರೆ ಹೀಗೆ ತೊಂದರೆ ಬಂದಾಗ ಆ ಶುಗರ್ ಕಂಟ್ರೋಲ್ ಮೇಲೆ ಕೆಳಗೆ ಆಗ್ಲಿಕ್ಕೆ ಶುರು ಆಗ್ತದೆ. ಆಗ ಅದು ಒಂದು ರೀತಿದು. ಇನ್ನೊಂದು ಟೈಪ್ ಇದು ಪೇಷಂಟ್ಸ್ ಹೇಗಂದ್ರೆ,
ಶುಗರಿಂದ ಕಾಂಪ್ಲಿಕೇಶನ್ಸ್ ಆಗಿ, ಅಂದರೆ ಶುಗರ್ ತುಂಬ ಜಾಸ್ತಿ ಆಗಿ ಕಾಲಲ್ಲಿ ಹುಣ್ಣಾಗೋದು, ಅದು ಇನ್ಫೆಕ್ಷನ್ ಬರೋದು, ಕಾಲಿದು ರಕ್ತನಾಳದಲ್ಲಿ ಬ್ಲಾಕ್ ಆಗೋದು, ರಕ್ತ ಸಂಚಾರ ಕಮ್ಮಿ ಆಗೋದು, ಹೀಗೇನು ಶುಗರ್ ಅದೇ ಆಪೋಸಿಟ್ ಸ್ಪೆಕ್ಟ್ರಮ್ ಇಸ್ ಆಫ್ ದ ಸ್ಪೆಕ್ಟ್ರಮ್ ಇಸ್ ಆಲ್ಸೋ ಟ್ರೂ. ಶುಗರ್ ತುಂಬ ಕಮ್ಮಿ ಆಗಿ ಫಿಟ್ಸ್ ಬರೋದು, ಅನ್ಕಾನ್ಷಿಯಸ್ ಆಗೋದು, ಹೀಗೆ. ಸೊ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆರ್ ಸೆವರಲ್, ಬಟ್ ನಮ್ಮದು ಇಷ್ಟೇ. ನಾವು ಓ ಪಿ ಡಿ ಬೇಸಿಸ್ ಟೈಪಲ್ಲಿ ನಾವು ಸ್ಟ್ರಿಕ್ಟ್ ಕಂಟ್ರೋಲ್ ನಾವು ಅಟೆಂಪ್ಟ್ ಮಾಡೋದಿಲ್ಲ. ನಾವು ತುಂಬ ಕ್ರಿಟಿಕಲ್ ಕೇರ್ ಮೆಡಿಸಿನ್ ತುಂಬ ಟ್ರಯಲ್ಸ್ ಆಗಿವೆ. ಒಂದು ನಾವು 140 to 180 ಈಸ್ ಅವರ್ ಟಾರ್ಗೆಟ್, ಆಯ್ತಾ? 126 120 ನಾವು ಅದು ಟೈಟ್ ಕಂಟ್ರೋಲ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡೋದಿಲ್ಲ. 140 to 180 ಲೆವೆಲ್ ಇದ್ದರೆ ವಿ ಆರ್ ಓಕೆ. ಬಟ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಶುಗರ್, ಜಾಸ್ತಿ ಶುಗರ್ಕ್ಕಿಂತ ವಿ ಹ್ಯಾವ್ ಟು ಅವಾಯ್ಡ್ ಹೈಪೋಗ್ಲೈಸಿಮಿಯಾ, ಅಂದರೆ ಲೋ ಶುಗರ್ ಅಟ್ ಆಲ್ ಕಾಸ್ಟ್ಸ್. ತಿಳಿತಾ? ಸೊ ಅದಕ್ಕೋಸ್ಕರ ನಾವು ಇನ್ಸುಲಿನ್ ಆಗಲಿ ಪ್ರತಿ 6 ಗಂಟೆಗೊಮ್ಮೆ ಶುಗರ್ ಚೆಕ್ ಮಾಡೋದು, ಅದು ತುಂಬ ವ್ಯತ್ಯಾಸ ಇದ್ದವರಿಗೆ ವೆರಿ ಆಫನ್. ಈಗ ನಾವು ಡಯಾಬಿಟಿಕ್ ಕೀಟೋ ಎಸಿಡೋಸಿಸ್ ಅಂದರೆ ತುಂಬ ಶುಗರ್ 600 700 800 ಆಗಿ ಬರ್ತಾರೆ, ಬಿ ಪಿ ಡೌನ್ ಆಗಿರ್ತದೆ, ಸಿವಿಯರ್ ಆ್ಯಸಿಡ್ ಲೆವೆಲ್ ದೇಹದಲ್ಲಿ ತುಂಬ ಜಾಸ್ತಿ ಆಗಿರ್ತದೆ, ಇಂಥವರಿಗೆ ಪ್ರತಿ ಗಂಟೆ ಸ್ಟಾರ್ಟ್ ಮಾಡ್ತೇವೆ, ಚೆಕ್ ಮಾಡ್ತೇವೆ. ಇನ್ಸುಲಿನ್ ಒಂದು ಕಂಟಿನ್ಯೂಸ್ ಡ್ರಿಪ್ ಥರ ನಾವು ಕೊಡ್ತೇವೆ ಟಿಲ್ ಒಂದು 250 ಹಾಗೆ ತಲುಪಿದ ತನಕ. ಸೊ ಶುಗರ್ ಇಸ್ ಅ ವೆರಿ ಬಿಗ್ ಎನಿಮಿ, ಯಾಕೆಂದರೆ ನಾವು ಶುಗರ್ ಜಾಸ್ತಿ ಆದ ಕೂಡಲೇ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ, ಇನ್ಫೆಕ್ಷನ್ ಜಾಸ್ತಿ ಆದ ಕೂಡಲೇ ಶುಗರ್ ಜಾಸ್ತಿ ಆಗ್ತದೆ. ಸೊ ಈ ಸೈಕಲ್ ಹೀಗೆ ತಿರುಗ್ತಾನೇ ಇರ್ತದೆ. ಸೊ ಇಫ್ ವಿ ಹ್ಯಾವ್ ಟು ಸ್ಟಾಪ್ ದಿಸ್ ಸೈಕಲ್, ಶುಗರ್ ಅನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ, ಇನ್ಫೆಕ್ಷನ್ ಅನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಸೊ ನಿಮಗೆ ಐಸಿಯು ಘಟಕದಲ್ಲಿ ತುಂಬಾ ಚಾಲೆಂಜಸ್ ಆಗೋದು ಈ ಹೈ ಶುಗರ್ ಅಥವಾ ಲೋ ಶುಗರ್ ಪೇಷಂಟ್ಸ್ ಗಳು ಬಂದಾಗ. ಯೆಸ್, ಡೆಫಿನೆಟ್ಲಿ ಸರ್. ಅದು ಅವರಿಗೆ ಬೇಕಾದ ಚಿಕಿತ್ಸೆ ಟೈಮಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಹೈ ಲೆವೆಲ್ ಇದ್ರೆ. ಕರೆಕ್ಟ್. ಪ್ಲಸ್ ತುಂಬ ವರ್ಷಗಳಿಂದ ಅನ್ಕಂಟ್ರೋಲ್ ಶುಗರ್ ಇದ್ದವರಿಗೆ ಕಿಡ್ನಿ ಫೇಲಿಯರ್ ಆಗೋದು, ಬ್ರೈನಲ್ಲಿ ತೊಂದರೆ ಬರೋದು, ರಕ್ತ ಸಂಚಾರದಲ್ಲಿ ತೊಂದರೆ ಬರೋದು, ಇದೆಲ್ಲ ಇವೆ. ಸೊ ದೀಸ್ ಆರ್ ಆಲ್ ಲಾಂಗ್ ಟರ್ಮ್ ಕ್ರಾನಿಕ್ ಎಫೆಕ್ಟ್ಸ್ ಆಫ್ ಅನ್ಕಂಟ್ರೋಲ್ ಡಯಾಬಿಟೀಸ್. ಅದನ್ನು ಸಹ ನಾವು ಡೀಲ್ ಮಾಡಬೇಕಾಗ್ತದೆ. ಸೊ ಈಗ ಬಿ ಪಿ ಅಥವಾ ಏನು ಶುಗರ್ ಬಗ್ಗೆ ಹೇಳಿದ್ರಿ, ಈಗ ಬಿ ಪಿ ಹೈ ಇದ್ದಾಗ ಅಥವಾ ಲೋ ಆದಾಗ ಆಗಲೂ ಕೂಡ ಏನು ಸೀರಿಯಸ್ ಇದ್ದ ಪೇಷಂಟ್ಗೆ ಆಪರೇಷನ್ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಬಿ ಪಿ ಜಾಸ್ತಿ ಇದ್ದ ಕೂಡಲೇ ಏನಾಗ್ತದೆ ಅಂದರೆ ಉಸಿರಾಟದಲ್ಲಿ ತೊಂದರೆ ಬರೋದು, ಯೂರಿನ್ ಎಲ್ಲ ಇದು ಪ್ರಾಬ್ಲಮ್ ಆಗೋದು, ನೀರಿನ ಅಂಶ ಕಮ್ಮಿ ಆಗೋದು, ಇದೆಲ್ಲ ತೊಂದರೆ ಶುರು ಆಗ್ತದೆ. ಸೊ 200 ಬಿ ಪಿಯನ್ನು ಸಡನ್ಲಿ ನಾವು ನಾರ್ಮಲ್ 120 ತರಲಿಕ್ಕೆ ಆಗೋದಿಲ್ಲ ನಮ್ಮ, ಯಾಕಂದರೆ ಆ ಪೇಷಂಟ್ ಇದು ದೇಹಕ್ಕೆ ಒಂದು 180 ಬಿ ಪಿದು ಒಂದು ಒಂಥರ ಒಗ್ಗಿ ಹೋಗಿದೆ. ಸೊ ಅದರಿಂದ ಬ್ರೈನಲ್ಲಿ ಬ್ಲೀಡ್ ಆಗೋದು, ಇದೆಲ್ಲ ಸಾಧ್ಯತೆಗಳು ಇವೆ. ಸೊ ನಾವು ಮದ್ದು ಸ್ಟಾರ್ಟ್ ಮಾಡಿ ಸ್ಲೋಲಿ ಪ್ರತಿ 2 ಗಂಟೆಗೆ 10-20 mm ಕಮ್ಮಿ ಮಾಡಿ, ಈಗ ಸ್ಟ್ರೋಕ್ ಆದವರಿಗೆ 140 ಬಂದು ನಾವು ಇಳಿಸಿ. ಸೊ ಇದು ಸಡನ್ಲಿ ಮಾಡುವ ಕೆಲಸ ಅಲ್ಲ. ಬಟ್ ಒಂದು ಮೇಜರ್ ಆಕ್ಸಿಡೆಂಟ್ ಕೇಸ್ ಇದ್ರೆ ಆ ಟೈಮಲ್ಲಿ ನಾವು ಇಮಿಡಿಯೇಟ್ಲಿ ತಕೊಳ್ಬೇಕೇ ಆಗ್ತದೆ ಸರ್. ವಿ ಹ್ಯಾವ್ ಟು ಟೇಕ್ ದ ರಿಸ್ಕ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಅಪ್ ದ ಪೇಷಂಟ್. ಇದು ಲೈಫ್ ಆರ್ ಲಿಂಬ್ ಥ್ರೆಟನಿಂಗ್ ಇಂಜುರೀಸ್ ಅಂತ ಹೇಳ್ತೇವೆ, ಅಂದರೆ ಜೀವಕ್ಕೆ ಅಥವಾ ನಮ್ಮ ಕಾಲಿಗೆ ಕೈಗೆ ಏನಾದರೂ ಥ್ರೆಟನಿಂಗ್ ಇಂಜುರೀಸ್ ಇದ್ದರೆ ನಾವು ಇದನ್ನೆಲ್ಲ ಯಾವುದನ್ನೂ ಲೆಕ್ಕಕ್ಕೆ ಇಡೋದಿಲ್ಲ, ಡೈರೆಕ್ಟ್ಲಿ ಓಟಿಗೆ ಆಪರೇಷನ್ ಥಿಯೇಟರಿಗೆ ನಾವು ಶಿಫ್ಟ್ ಮಾಡಿ ಅಲ್ಲಿ ನೆಕ್ಸ್ಟ್ ಏನು, ಯಾಕಂದರೆ ನೀವು ಎಣಿಸಿ ಈಗ ಆಕ್ಸಿಡೆಂಟ್ ಆಗಿದೆ, ದೇಹದ ಮೇನ್ ರಕ್ತನಾಳ ಒಡ್ದೋಗಿದೆ, ಅದಕ್ಕೆ ಹಾಗೆ ಬಿ ಪಿ ಎಲ್ಲ ಕಮ್ಮಿ ಆಗ್ತಾ ಇದೆ, ತುಂಬ ರಕ್ತಸ್ರಾವ ಆಗ್ತಾ ಇದೆ, ಅದನ್ನು ನಾವು ಕಂಟ್ರೋಲ್ ಮಾಡದೆ ರಕ್ತ ಕೊಡ್ತಾ ಇದ್ರೆ ಅದಕ್ಕೆ ಜಾಸ್ತಿ ಪ್ರಯೋಜನ. ಸೊ ವಾಟ್ ವಿ ಡೂ ಇಸ್ ನಾವು ಎಲ್ಲ ರಕ್ತವನ್ನು ರೆಡಿ ಮಾಡಿ ಓಟಿಗೆಲ್ಲ ಕಳಿಸಿಕೊಡ್ತೇವೆ. ಸೊ ಸರ್ಜನ್ ಓಪನ್ ಮಾಡಿ ಆ ರಕ್ತನಾಳವನ್ನು ಅಥವಾ ಆ ಆರ್ಗನ್ ಅನ್ನು ಆಪರೇಷನ್ ಮಾಡಿ ಸರಿ ಮಾಡ್ತಾ ಇರುವಾಗ ರಕ್ತ ನಾವು ಕೊಡ್ತಾ ಇದ್ರೆ ಇಟ್ ಇಸ್ ಬ್ಯಾಲೆನ್ಸ್ ತರ. ಹೌದು, ಹಾಗೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನಾವು there is no other way, we have to take it. ಆದ್ರೆ ನನಗೆ ಅನ್ನಿಸೋದು ಒಂದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಏನಪ್ಪಾ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಮೃತಪಟ್ಟಾಗ ಆ ಸುದ್ದಿಯನ್ನ ಆತನ ಮನೆಯವರಿಗೆ ತಲುಪಿಸುವಂತದ್ದು. ಸೊ ಐಸಿಯುಗೆ ಬಂದಿರ್ತಾರೆ, ಏನೋ ಒಂದು ಆಶಾಭಾವನೆಯಲ್ಲಿ ಇರ್ತಾರೆ, ನಮ್ಮ ಮನೆಯವರಿಗೆ ಅಲ್ಲಿ ಚಿಕಿತ್ಸೆ ಆಗ್ತಾ ಇದೆ, ಅವರು ಬದುಕಿ ಬರ್ತಾರೆ ಅಂತೇಳಿ. ಬಹುಶಃ ನಿಮಗೆ ಇದು ತುಂಬಾ ಒಂದು ಆ ಒಂದು ಸುದ್ದಿಯನ್ನ ತಲುಪಿಸುವಂತದ್ದು ತುಂಬಾ ಚಾಲೆಂಜಸ್ ಮತ್ತು ಏನು ತುಂಬಾ ಅದೊಂದು ಕಷ್ಟದ ಸಿಚುವೇಶನ್ ಅಂತ ಅನ್ನಿಸುತ್ತೆ. ಹೌದು, ಒಳ್ಳೆ ಸುದ್ದಿ ಎಲ್ಲರಿಗೆ ಕೊಡ್ಲಿಕ್ಕೆ ತುಂಬಾ ಇಷ್ಟ, ಆದ್ರೆ ನಾವು ಇದು ಬ್ರೇಕಿಂಗ್ ದ ಬ್ಯಾಡ್ ನ್ಯೂಸ್ ಅಂತ ಹೇಳ್ತೇವೆ. ಅಂದ್ರೆ ಯಾವುದೇ ಕೆಟ್ಟ ಇನ್ಫಾರ್ಮೇಶನ್ ಅನ್ನು ನಾವು ಯಾವ ರೀತಿಯಲ್ಲಿ ಹೇಳ್ತೇವೆ, ಯಾವ ಟೋನಲ್ಲಿ ಹೇಳ್ತೇವೆ,
ಯಾವ ಒಂದು ಪರಿಸ್ಥಿತಿ ಸಿಚುವೇಶನ್ ಅಲ್ಲಿ ಹೇಳ್ತೇವೆ ಅದು ವೆರಿ ಇಂಪಾರ್ಟೆಂಟ್. ಡೆತ್ ಬಗ್ಗೆ ಅಲ್ಲ ಮಾತ್ರ ಅಲ್ಲ, ಯಾವುದೇ ಬ್ಯಾಡ್ ನ್ಯೂಸ್ ಕೊಡಬೇಕಾದ್ರೆ. ಸೊ ಮುಂಚೆ ನಾನು ಹೇಳಿದ ಹಾಗೆ ಡೆತ್ ಇಸ್ ಇನ್ಎವಿಟೇಬಲ್. ಹಾಗಂತ ನಮಗೆ ಅಯ್ಯೋ ಅದು ಆಗ್ತಾನೆ ಇರ್ತದೆ, ನಾವು ಅದು ಕೇರ್ ಮಾಡಿ ಅದು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾರು ಬಂದಿದ್ದಾರೆ ಅದು ಹಿ ಆರ್ ಶಿ ಸಂಬಡಿ ಈಸ್ ಲವ್ಡ್ ಒನ್, ಯಾರ್ದು ಹಸ್ಬೆಂಡ್ ಆಗಿರ್ಬೋದು ಮಗು ಆಗಿರ್ಬೋದು. ಹಾಗಿರುವಾಗ ನಾವು ಯಾವುದೇ ಕಾರಣದಿಂದ ಯಾವುದೇ ಡೆತ್ತನ್ನು ವಿ ಕಾಂಟ್ ಟೇಕ್ ಇಟ್ ಲೈಟ್ಲಿ. ನಮ್ಮ ಎಲ್ಲ ಪ್ರಯತ್ನಗಳಾದ್ಮೇಲೆ ಸಹ ನಮಗೆ ಒಮ್ಮೊಮ್ಮೆ ಫೇಲರೇ ದೊರಕ್ತದೆ. ಆಗ ಆ ಪೇಷಂಟ್ ಮನೆಯವರಿಗೆ ಇಂಥ ನಿಮ್ಮ ಮನೆಯವರು ಈ ಇನ್ನು ಇನ್ನಿಲ್ಲ ಅಂತ ಹೇಳೋದು, ಅವರ ಜೊತೆ ಒಂದು ಎಂಪತೈಸ್ ಮಾಡೋದು, ಅವರ ದುಃಖದಲ್ಲಿ ನಾವು ಸಹ ಭಾಗಿಯಾಗಿದ್ದೇವೆ ಅಂತ ಹೇಳೋದು, ಇಟ್ ಈಸ್ ಡಿಫಿಕಲ್ಟ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಅದನ್ನೇ ನಾವು ಮನಸ್ಸಿಗೆ ಹಚ್ಕೊಂಡು ಮನೆಗೆ ಹೋಗಿ ಅದನ್ನು ನಾವು ಮಾಡಿದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ದಿಸ್ ವರ್ಕ್ ಅಲ್ವಾ. ಸೊ ವಿತ್ ಅ ಸೆನ್ಸ್ ಆಫ್ ಮೈಲ್ಡ್ ಡಿಟ್ಯಾಚ್ಮೆಂಟ್, ಟ್ಯಾಟ್ ಬಿಟ್ ಡಿಟ್ಯಾಚ್ಮೆಂಟ್, ಯು ಸ್ಟಿಲ್ ಹ್ಯಾವ್ ಟು ಎಂಪತೈಸ್ ವಿತ್ ದ ಪೇಷಂಟ್ ಫ್ಯಾಮಿಲಿ, with the relatives, with peoples, and put it across so that they can accept it. ಹಾಗೆಂತ ಎಲ್ಲರೂ ಆಕ್ಸೆಪ್ಟ್ ಮಾಡಲ್ಲ. ಫಸ್ಟ್ ಇಸ್ ಆಲ್ವೇಸ್ ಡಿನೈಲ್, ಇಲ್ಲ ಆಗಲ್ಲ, ಹೌ ಇಸ್ ದಟ್ ಪಾಸಿಬಲ್, ಇನ್ನೂ ಸ್ವಲ್ಪ ಟ್ರೈ ಮಾಡಿ, ದೀಸ್ ಆರ್ ದ ಥಿಂಗ್ಸ್ ಇದು ನಾವು ಕೇಳ್ತಾನೇ ಇರ್ತೇವೆ. ಸೊ ಅವರಿಗೆ ವಿ ಟೆಲ್ ಇಟ್ ಇನ್ ಅ ವೆರಿ ಸ್ಟೆಪ್ ವೈಸ್ ಫ್ಯಾಷನ್. ತುಂಬ ಕ್ರಿಟಿಕಲ್ ಇದ್ದ ಪೇಷಂಟಿಗೆ ನಾವು ಫಸ್ಟ್ ಟೈಮ್ ಕೌನ್ಸಿಲಿಂಗ್ ಮಾಡುವಾಗಲೇ ಹೇಳ್ತೇವೆ, ನೋಡಿ ಮೇಡಮ್ ಅಥವಾ ಸರ್, ಈ ಸ್ಥಿತಿಯಲ್ಲಿ ನಮಗೆ ಏನು ಹೇಳಕ್ಕೆ ಬರಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೇವೆ, ಬಾಕಿ ದೇವರದ್ದು ಕೈಯಲ್ಲಿ ಇದೆ. ಹಾಗಂತ ನಮ್ಮದು 100%ಕ್ಕಿಂತ ಜಾಸ್ತಿ ನಮ್ಗೆ ಏನು ಗೊತ್ತಿದೆ, ನಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ಸ್ ಇದೆ, ಈ ಜಾಗದಲ್ಲಿ ಏನೆಲ್ಲ ರಿಸೋರ್ಸಸ್ ಇದೆ, ಅದನ್ನೆಲ್ಲ ನಾವು ಟ್ರೈ ಮಾಡ್ತೇವೆ. ಆದರೆ ಅಟ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್ ಯು ಶುಡ್ ನೋ ದ್ಯಾಟ್ ಥಿಂಗ್ಸ್ ಮೇ ನಾಟ್ ಗೋ ಆಸ್ ಯು ಆ್ಯಂಡ್ ಐ ವಾಂಟ್. ಹೀಗೆ ಹೇಳೋದು ಅವರಿಗೆ ಏನಾದರೂ, ಒಬ್ಬೊಬ್ಬರಿಗೆ ರಿಲಿಜಿಯಸ್ ಬಿಲೀವ್ಸ್ ಇರ್ತದೆ, ವಿ ಆಲ್ವೇಸ್ ಎನ್ಕರೇಜ್ ದ್ಯಾಟ್. ಯಾವುದೇ ರಿಲಿಜನ್ ಆಗಲಿ ಬೇರೆ ಬೇರೆ ಬಿಲೀವ್ಸ್ ಇರ್ತದೆ, ಯಾರೋ ಬಂದು ಪ್ರೇಯರ್ ಮಾಡೋದು, ಅವರ ಧರ್ಮದವರು ಬಂದು ಪ್ರೇಯರ್ ಮಾಡೋದು, ಅದು ಒಂದು ಆ ಮನೆಯವರಿಗೆ ಅದು ಸ್ವಲ್ಪ ಒಂಥರ ಪೀಸ್ ಕರೆಕ್ಟ್. ಸೊ ಅದು ನಾವು ಎನ್ಕರೇಜ್ ಮಾಡ್ತೇವೆ. ಸೊ ದಟ್ ಇಸ್ ಒನ್ ಥಿಂಗ್ ದಟ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್ ಆಸ್ ಅ ಪಾರ್ಟ್ ಆಫ್ ಅವರ್ ಡ್ಯೂಟಿ. ಬಟ್ ನಿಮ್ಗೆ ಯಾವ ಕೇಸಸ್ ನಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಐಸಿಯು ಘಟಕದಲ್ಲಿ? ನಾರ್ಮಲ್ ಎಲ್ಡರ್ಲಿ, ಏಜ್ ಜಾಸ್ತಿ ಆದವರು. ಓಕೆ, ಬೇರೆ ಬೇರೆ ನಮ್ಮದು ಆರ್ಗನ್ ಸಿಸ್ಟಮ್ ಇದೆ, ಬ್ರೈನ್ ಇದೆ, ಹಾರ್ಟ್ ಇದೆ, ಎವ್ರಿ ಟೈಮ್ ಒನ್ ಆರ್ ಮೋರ್ ಆರ್ಗನ್ ಸಿಸ್ಟಮ್ ಇನ್ವಾಲ್ವ್. ಜಸ್ಟ್ ಹಾರ್ಟ್ ಇತ್ತು ಅಂದರೆ ಅದೇ ಸೇ 20%, ಲಂಗ್ಸ್ ಜಾಯ್ನ್ ಆಯಿತು ಅಂದರೆ ಅನದರ್ 10%, ಕಿಡ್ನಿ ಫೇಲ್ಯರ್ ಸಹ ಇದೆ ಅಂದರೆ ಹಾಗೆ ಪ್ರತಿ ಆರ್ಗನ್ ಸಿಸ್ಟಮ್ ಇನ್ವಾಲ್ವ್ ಆದ ಕೂಡಲೇ ಯುವರ್ ರಿಸ್ಕ್ ಜಸ್ಟ್ ಎಸ್ಕಲೇಟ್ಸ್, ಜಾಸ್ತಿ ಜಾಸ್ತಿ ಆಗ್ತಾನೇ ಇರ್ತದೆ. ನಾವು ಎಷ್ಟು ಸಪೋರ್ಟ್ ಮಾಡಿದರೆ ಸಹ ಅದು ಅಟ್ ಸಮ್ ಪಾಯಿಂಟ್ ಇಟ್ ವಿಲ್ ನಾಟ್ ಆಕ್ಸೆಪ್ಟ್. ಸೊ ನಾವು ಏನು ಹೇಳ್ತೇವೆ ಅಂದರೆ, ವಿ ಕ್ಯಾನ್ ಕ್ರಾಸ್ ಹಾಫ್ ದ ಬ್ರಿಡ್ಜ್, ರೆಸ್ಟ್ ಆಫ್ ದ ಹಾಫ್ ಆ ಪೇಷಂಟ್ ಇದು ದೇಹ ನಾವು ಹೊರಗಿಂದ ಮದ್ದು ಕೊಡ್ಬೋದು ಸರ್, ಎಷ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಮೆಡಿಸಿನ್ಸ್ ಕೊಡ್ಬೋದು, ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಮಾಡಬಹುದು, ಆದರೆ ಆ ದೇಹ ಪೇಷಂಟ್ ಇದು ದೇಹ ಅದನ್ನು ಆಕ್ಸೆಪ್ಟ್ ಮಾಡದಿದ್ದರೆ ನಾವು ಅದು ಇಟ್ಸ್ ಫ್ಯೂಟೈಲ್ ಪ್ರಯತ್ನ ಮಾತ್ರ. ಕರೆಕ್ಟ್ ಕರೆಕ್ಟ್. ಈಗ ಹಾಗಿದ್ರೆ ತುಂಬಾ ರಿಸ್ಕ್ ಇರುವಂತದ್ದು ಏಜ್ಡ್ ಆದ ಪೇಷಂಟ್ಗಳು, ಏಜ್ ಆದವರಿಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹೀಗೆ ಬೇರೆ ಬೇರೆ ನಾನಾ ಕಾರಣಗಳ, ಕಿಡ್ನಿ ಫೇಲ್ಯರ್ ಇದ್ದವರಿಗೆ, ಹಾರ್ಟ್ ಅಲ್ಲಿ ಸ್ಟೆಂಟ್ ಇದೆ ಅಥವಾ ಹಾರ್ಟ್ ಫೇಲ್ಯರ್ ಇದೆ, ಅಸ್ತಮಾ, COPD ಹಾಗೆ ಉಸಿರಾಟದ ತೊಂದರೆ ಇದ್ದವರಿಗೆ, ಡಯಾಲಿಸಿಸ್ ಮೇಲೆ ಇದ್ದವರಿಗೆ, ಅಥವಾ ಕ್ಯಾನ್ಸರ್ ಆಗಿ ಅವರು ಇಮ್ಯುನೋ ಸಪ್ರೆಸೆಂಟ್ಸ್ ಮದ್ದು, ಕೀಮೋಥೆರಪಿ ಆಗಲಿ ರೇಡಿಯೋಥೆರಪಿ ಆಗಿ ಅವರ ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಆಗಿರ್ತದೆ, ಅವರಿಗೆ ಒಂದು ಚಿಕ್ಕ ಹಕ್ಷಿ ಅಥವಾ ಚಿಕ್ಕ ಒಂದು ನೆಗಡಿ ಬಂದರೆ ಸಹ ಅದು ಫುಲ್ ಬ್ಲೋನ್ ನ್ಯೂಮೋನಿಯಾ ಆಗ್ತದೆ. ಆ ಥರದ ಪೇಷಂಟ್ಸ್ ರಿಸ್ಕ್ ತುಂಬಾ ಜಾಸ್ತಿ ಇರ್ತದೆ. ಓಕೆ, ಈಗ ಸಾಮಾನ್ಯವಾಗಿ ಜನರಲ್ಲಿ ಒಂದು ಭಾವನೆ ಇದೆ, ಈಗ ICU ಟ್ರೀಟ್ಮೆಂಟ್ ಅಂತ ಹೇಳಿದರೆ ತುಂಬ ಕಾಸ್ಟ್ಲಿ ಅನ್ನುವಂಥದ್ದು. ಸೊ ಒಂದೊಂದ್ಸಲ ಅಲ್ಲಿ ಇದು ಚರ್ಚೆಗಳು ಕೂಡ ಆಗುತ್ತೆ ಫ್ಯಾಮಿಲಿ ಒಳಗಡೆ, ಅವರನ್ನು ICUಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಂತ ಹೇಳಿ ಕೆಲವರು ಬೇಡ, ಅದು ಬಿಲ್ ಆಗುತ್ತೆ, ಹೆಚ್ಚಾಗುತ್ತೆ ಅಂತೇಳಿ. ಸೊ ಜನರಲ್ಲಿ ಈ ಭಾವನೆಯ ಬಗ್ಗೆ ಅದನ್ನು ಯಾವ ರೀತಿ ಅದನ್ನು ಹೋಗಲಾಡಿಸ್ತೀರಾ? ಒಂದೊಂದು ಸಿಚುವೇಶನಲ್ಲಿ ಬೇಕಾಗುತ್ತೆ, ಆ ಟೈಮ್ನಲ್ಲಿ ಏನು ನೋಡದೆ ನಾವು ಹೋಗಲೇಬೇಕಾಗುತ್ತೆ, ಬಟ್ ಜನರಲ್ ಆಗಿರತಕ್ಕಂತ ಒಂದು ಭಾವನೆಗೆ ಸರ್ ನೀವು ಹೇಳೋದು 100% ಕರೆಕ್ಟ್. ICU ಈಸ್ ಎಕ್ಸ್ಪೆನ್ಸಿವ್
ಫುಲ್ ಸ್ಟಾಪ್. ಸೊ ಅದು ಯಾಕೆ ಅಂದರೆ ನಮ್ಮ ಪೇಷಂಟ್ಸ್ ಆಗಿರ್ತಾರೆ ಸರ್. ಸೊ ಪೇಷಂಟ್ ತುಂಬ ಸಿಕ್ಕಿದ್ದ ಪೇಷಂಟಿಗೆ ಫಸ್ಟ್ 24 hours ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ, ಬೆಸ್ಟ್ ಆಫ್ ದ ಬೆಸ್ಟ್ ಮದ್ದು ಹಾಕಲಿಕ್ಕೆ ಟ್ರೈ ಮಾಡ್ತೀವಿ. ಮಾಮೂಲು ಮದ್ದು ಹಾಕಿದರೆ ಅಷ್ಟು ಸಿಕ್ ಪೇಷಂಟಿಗೆ ಅದು ತಾಗೋದಿಲ್ಲ, ರಿಕವರಿ ಆಗೋದಿಲ್ಲ. ಬಿ ಪಿ ಕಮ್ಮಿ ಇದ್ರೆ ನಾವು ಬಿ ಪಿ ಮೇಲ್ ಮಾಡಲಿಕ್ಕೆ ತುಂಬ ಮದ್ದು ಹಾಕ್ತೀವಿ. ಕಿಡ್ನಿ ಫೇಲರ್ ಆದರೆ ಡಯಾಲಿಸಿಸ್ ಮಾಡ್ತಾ ಇವೆ, ಉಸಿರಾಟದಲ್ಲಿ ತೊಂದರೆ ಇದೆ ವೆಂಟಿಲೇಟರ್ ಹಾಕ್ತೀವಿ. ಸೊ ನಾಟ್ ಜಸ್ಟ್ ನಾವು ಕನ್ಸ್ಯೂಮಬಲ್ಸ್ ಅಂತ ಹೇಳ್ತೇವೆ, ಅದು ಸೆಂಟ್ರಲ್ ಲೈನ್ ಆಗಲಿ, ಆರ್ಟೀರಿಯಲ್ ಲೈನ್ ಆಗಲಿ, ಟ್ಯೂಬಿಂಗ್ಸ್ ಆಗಲಿ, ವೆಂಟಿಲೇಟರ್ ಮೆಷಿನ್ಸ್ ಆಗಲಿ, ಡಯಾಲಿಸಿಸ್ ಆಗಲಿ, ಸೊ ಆಲ್ ದಿಸ್ ಇಸ್ costs, all okay. this is expense, alva? So generally tumba sick patient ge first in a private ICU around 25-30,000 on the first day bande bartide sir. Government aspatrele, government ICU alli probably idkinta cheap athwa free aagi sa maadabahudu sir. Aadre ondu private setup naavu hege work maartave andre ishtu bande bartide, but naan en helodandre life is invaluable, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಪ್ರಯತ್ನ ಏನಾಗಿರ್ತದೆ, ಫಸ್ಟ್ 24 hours ಏನೆಲ್ಲ ಆಗ್ತದೆ, ವಿ ಗೋ ಓವರ್ ಆ್ಯಂಡ್ ಅಬೌವ್. ಓಕೆ, ಅಂದರೆ ಅವರ್ ಓನ್ಲಿ ಇಂಟೆನ್ಷನ್ ಇಸ್ ಈ ಪೇಷಂಟ್ ನಮಗೆ ಬದುಕಿಸಬೇಕು. ಹಾಗೆ ಮಾಡುವಾಗ, ಆ ಧ್ಯೇಯದಲ್ಲಿಟ್ಟು ಮಾಡುವಾಗ ನಾವು ಕಾಸ್ಟ್ದು ಬಗ್ಗೆ ಥಿಂಕ್ ಮಾಡೋದಿಲ್ಲ. ವಿತ್ ಫಸ್ಟ್ ಡೇ ಆಯಿತು, ನಮ್ಮದು ಟ್ರೀಟ್ಮೆಂಟ್ ಸ್ವಲ್ಪ ಫಲಕಾರಿ ಆಯಿತು. ಸೊ ಸೆಕೆಂಡ್ ಡೇ ಹಾಗೆ ಬರುವಾಗ ಕಾಸ್ಟ್ ಕ್ರಮೇಣ ಕಮ್ಮಿ, ಸ್ವಲ್ಪ ಕಮ್ಮಿ 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 ಆಗಿ ಅಟ್ ಈಗ ಬೇರೆ ಬೇರೆ ಕ್ಯಾಟಗರಿ ಪೇಷಂಟ್ಸ್ ಇದ್ದಾರೆ ಸರ್. ಆಕ್ಸಿಜನ್ ಬೇಕಾದ ಪೇಷಂಟ್, ಆಕ್ಸಿಜನ್ ಮಾತ್ರ ಸಾಕು, ಬೇರೆ ಎಂತ ಬೇಡ, ಅಥವಾ ಸ್ವಲ್ಪ ಜನ ವೆಂಟಿಲೇಟರ್ ಬೇಕು, ಒಬ್ಬೊಬ್ಬರಿಗೆ ಡಯಾಲಿಸಿಸ್ ಬೇಕು, ಒಬ್ಬೊಬ್ಬರಿಗೆ ಏನು ಬೇಡ, ಜಸ್ಟ್ ಅವರಿಗೆ ಆಂಜಿಯೋಪ್ಲಾಸ್ಟಿ ಆಗಿದೆ, ಹಾರ್ಟಿದು ಹಾರ್ಟಲ್ಲಿ ಸ್ಟೆಂಟ್ ಹಾಕಿದ್ದಾರೆ, ಬಂದು ಅಬ್ಸರ್ವೇಷನ್ಗೆ ಮಾತ್ರ ಬೇಕು. ಅವರು ವೆರಿ ಅವರಿಗೆ ಎಂತ ಮೇಜರ್ ಮಾನಿಟರಿಂಗ್ ಎಂತ ಬೇಡ ಆಗುತ್ತೆ, ಅವರದ್ದು ಕ್ರಯ ಕಮ್ಮಿ ಇರ್ತದೆ. ಸೊ ಹೌ ಸಿಕ್ ಇಸ್ ಯುವರ್ ಪೇಷಂಟ್, your cost will depend on yes. that sir. So ee sandarbhadalli iga icu siguvantaha chikitsegalige obba patient hatra health policy idre adellavu kuda apply aagutta ante heli ondu prashne mattu janru ee health policies galanna madodakke athava health insurance madodakke ನೀವ್ ಏನ್ ಸಜೆಸ್ಟ್ ಮಾಡ್ತೀರಾ ಅಂತ? ಡೆಫಿನೆಟ್ಲಿ ಇಟ್ ಇಸ್ ಅ ನೋ ಬ್ರೇನರ್, ಹೆಲ್ತ್ ಇನ್ಶೂರೆನ್ಸ್ ಮಾಡಲೇಬೇಕು ಸರ್, ಆಫ್ ಅ ವೆರಿ ಡೀಸೆಂಟ್ ಅಮೌಂಟ್. ಯಾಕಂದ್ರೆ ನೋಡಿ, ಇಟ್ ಇಸ್ ವೆರಿ ಸಿಂಪಲ್, ಎಷ್ಟು ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ, ವೆನ್ ಯು ರಿಕ್ವೈರ್ ಇಟ್. ಈಗ ಟೈಮ್ ಹೇಗಂತ ಹೇಳಲಿಕ್ಕಾಗೋದಿಲ್ಲ, ನಮ್ಮ ಹೆಲ್ತ್ ಹೇಗೆ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಟುಮಾರೋ ಅಟ್ ದ್ಯಾಟ್ ಪಾಯಿಂಟ್ ಬ್ಯಾಂಕಿಗೆ ರಜೆ ಇರುತ್ತೆ, ಎರಡು ಈಗ ಲಾಸ್ಟ್ ವೀಕೆಂಡ್ 3 days ರಜೆ ಆಯಿತು. ಗಾಡ್ ಫಾರ್ ಬಿಡ್ ಆಗ ಏನಾದರೂ ನಿಮಗೆ ಬೇಕು, ATM ಇಂದ ಎಷ್ಟು ತರ್ತೀರ, ಅದಕ್ಕಿಂತ ಜಾಸ್ತಿ ಬೇಕಾಯಿತು. ಹಾಗೆಲ್ಲ ಇರುವಾಗ ಹೆಲ್ತ್ ಪಾಲಿಸಿ, ಒಳ್ಳೆ ಹೆಲ್ತ್ ಪಾಲಿಸಿ ಮಾಡಿ, ಅದು ಮಾಡಿ ಮಾಡೋದು ಮಾತ್ರ ಅಲ್ಲ, ಆ ಹೆಲ್ತ್ ಪಾಲಿಸಿ ಗೋ ಥ್ರೂ ಇಟ್. ಇಂತಹ ಹಾಸ್ಪಿಟಲ್ಸಲ್ಲಿ ICU ಕೇರ್ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ಅಂತ ನೋಡೋದು, ಇಟ್ ಈಸ್ ಅ ವೆರಿ ಗುಡ್ ಡಿಸಿಷನ್. ಯಾಕಂದರೆ ನಮ್ಮಲ್ಲಿ ಈ ಪ್ರಾಬ್ಲಮ್ ಆಗ್ತಾ ಇದೆ ಬಿಕಾಸ್ ಪೋಸ್ಟ್ ಕೋವಿಡ್ ಎಲ್ಲರೂ ಹೆಲ್ತ್ ಪಾಲಿಸಿ ಮಾಡಿಸಿದ್ರು. ಆಯಿತಾ, ದೆನ್ ದೇ ರಿಯಲೈಸ್ ದಟ್ ICU ಇಸ್ ನಾಟ್ ಕವರ್ಡ್ ಸರ್. ಸೊ ದೆನ್ ದೇ ಥಿಂಕ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೋಡಿ, ಏನು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಜಸ್ಟ್ ಫಾರ್ ದ ಸೇಕ್ ಆಫ್ ಮನಿ ಚೇಂಜ್ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ಸರ್. ಯಾಕಂದರೆ ನಮ್ಮ ಆಸ್ಪತ್ರೆಯಲ್ಲಿ ಫ್ಯೂ ಹೆಲ್ತ್ ಗೌರ್ಮೆಂಟ್ ಹೆಲ್ತ್ ಪಾಲಿಸೀಸ್ ಆಕ್ಸೆಪ್ಟ್ ಆಗ್ತದೆ, ಬಟ್ ಪ್ರೈವೇಟ್ ಎಲ್ಲ ಆಕ್ಸೆಪ್ಟ್ ಆಗ್ತದೆ. ಸೊ ಹ್ಯಾವಿಂಗ್ ಅ ಗುಡ್ ಹೆಲ್ತ್ ಪಾಲಿಸಿ ಫಾರ್ ವಾಟ್ ಎವರ್ ಅಮೌಂಟ್ which covers such expenses, emergency expenses, adu you have to be very careful sir. So I would suggest everybody to have a health insurance. So in general agi ayushman ee taradella government idella idu ICU ge agala iga agudilla sir, agudilla covid time alli solpa adakke vinayiti itte. definitely itte sir. ಸೊ ಒಂದು ಪ್ರೈವೇಟ್ ಪಾಲಿಸಿ ವಿತ್ ಅವರು ಮಾಡಿಸುವಾಗಲೇ ICU ಒಂದು ಆಪ್ಷನ್ಸ್ ಇರುವಂತದ್ದೇ ಮಾಡಿದ್ರೆ ಒಳ್ಳೇದು ಅಂತ. ಡೆಫಿನೆಟ್ಲಿ ನಮ್ಮ ಆಸ್ಪತ್ರೆ ಸೈಡ್ ಇಂದ ಸಹ ಇದು ಬೇರೆ ಆಯುಷ್ಮಾನ್ ESI ಇದಕ್ಕೆಲ್ಲ ICU ಕವರ್ ಆಗುವ ಹಾಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈಗ ಕಾರ್ಡಿಯಾಕ್ ಸರ್ಜರಿ, ಯೂರಾಲಜಿ, ಸ್ವಲ್ಪ ಮಟ್ಟಕ್ಕೆ ನಮ್ದು ಆರ್ಥೋಪೆಡಿಕ್ ಸರ್ಜರಿ ಇದೆಲ್ಲ ಕವರ್ ಆಗ್ತಾ ಇದೆ ಸರ್, ಈವನ್ ಗೌರ್ಮೆಂಟ್ ಪಾಲಿಸಿಯಿಂದ. ಸೊ ಬಟ್ ದೇ ಹ್ಯಾವ್ ನಾಟ್ ಯಟ್ ಕಮ್ ಫಾರ್
ICU. So but if you realize ICU is where maximum expenditure happens. So adukoskara from the government side namma side inda namma hospital side inda solpa government policies annu now accept madlikke prathumba prayatna maartta iddeve sir. So that we should not have money should not be the criteria to treat. ಎಲ್ಲರಿಗೆ ಟ್ರೀಟ್ಮೆಂಟ್ ಸಿಗಬೇಕು, ಎಲ್ಲರಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು, ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಸಿಗಬೇಕು. ದಟ್ ಇಸ್ ವಾಟ್ ಐ ದಟ್ ಇಸ್ ಮೈ ಒಪಿನಿಯನ್ ಸರ್. ಬಹುಶಃ ಒಂದಷ್ಟು ರೋಗಿಗಳು ತೀವ್ರ ಸ್ವರೂಪದ ಕಾಯಿಲೆಯಿಂದ ಬಳಲುವಂಥದ್ದು ಅಂದರೆ ಅದಕ್ಕೆ ತುಂಬ ವರ್ಷಗಳ ಕಾಲ ಟ್ರೀಟ್ಮೆಂಟ್ ಮಾಡಬೇಕು, ಈ ಥರ ಸಿಚುವೇಶನಲ್ಲಿ ಒಂದಷ್ಟು ಜನ ನನಗೆ ದಯಾಮರಣವನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ನಮ್ಮ ಏನು ಸರ್ಕಾರದ ಒಂದಷ್ಟು ನಿಯಮಾವಳಿಗಳು ಕೂಡ ಅದಕ್ಕೆ ಅಡ್ಡಿಪಡಿಸುತ್ತೆ. ಸೊ ಏನು ನಿಯಮಗಳಿದೆ ನಮ್ಮಲ್ಲಿ ಅಟ್ ಪ್ರೆಸೆಂಟ್ ದಯಾಮರಣ ಕೋರುವವರಿಗೆ ಅನ್ನುವಂಥದ್ದು? ತುಂಬಾ ಒಳ್ಳೆ ಕ್ವೆಶ್ಚನ್ ಚೇತನ್. ಈಗ ಯೂಥನೇಷ್ಯಾ ಅಥವಾ ದಯಾಮರಣ ಅಥವಾ ಮರ್ಸಿ ಕಿಲ್ಲಿಂಗ್ ಅಂತ ನಾವು ತುಂಬಾ ಮೀಡಿಯಾದಲ್ಲಿ ಕೇಳಿದ್ದೇವೆ. ದೇ ಆರ್ ಲಾಟ್ ಆಫ್ ಪೀಪಲ್ ಫಾರ್ ಇಟ್, ದೇ ಆರ್ ಲಾಟ್ ಆಫ್ ಪೀಪಲ್ ಅಗೇನ್ಸ್ಟ್ ಇಟ್. ಸೊ ನೀವು ಅರುಣಾ ಶಾನ್ಬಾಗ್ ಅವ್ರದ್ದು ಕೇಸ್ ಬಗ್ಗೆ ಕೇಳಿದ್ರು. ಆಲ್ಮೋಸ್ಟ್ 46 ಇಯರ್ಸ್ ಶಿ ವಾಸ್ ಇನ್ KEM ಹಾಸ್ಪಿಟಲ್, ಶಿ ವಾಸ್ ಇನ್ ಅ ಪರ್ಸಿಸ್ಟೆಂಟ್ ವೆಜಿಟೇಟಿವ್ ಸ್ಟೇಟ್ಸ್. ಆದ್ರೆ ಸಹ ಅವರಿಗೆ ಆ ಒಂದು ಜೀವಕ್ಕೆ ಒಂದು ಎಂಡ್ ಅಂತ ಅವರಿಗೆ ಸಿಕ್ಕಲಿಕ್ಕೆ ಇಷ್ಟು 46 ಇಯರ್ಸ್ ಆಯಿತು. ಸೊ 2018 ಅವರದ್ದು ಒಂದು ಎಕ್ಸಾಂಪಲ್ ಆದ ಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ದೇ ಹ್ಯಾವ್ ಬ್ರಾಟ್ ಎ ಲೆಜಿಸ್ಲೇಷನ್ ಫಾರ್ ಪ್ಯಾಸಿವ್ ಯುಥನೇಷ್ಯಾ. ನಾವು ಯುಥನೇಷ್ಯಾದಲ್ಲಿ ಆಕ್ಟಿವ್ ಅಂತ ಉಂಟು, ಪ್ಯಾಸಿವ್ ಅಂತ. ಆಕ್ಟಿವ್ ಅಂದರೆ ಈಗ ಸ್ವೀಡನ್ ಆಗಲಿ, ಕೊಲಂಬಿಯಾ, ದ ನೆದರ್ಲೆಂಡ್ಸ್, ಇಲ್ಲಿ ಆಕ್ಟಿವ್ ಯುಥನೇಷ್ಯಾ ಅಂದರೆ ನೀವು ಯಾವುದಾದ್ರೂ ಮದ್ದು ಕೊಟ್ಟು ಈಗ ನಾವು ಗಲ್ಲು ಕೊಟ್ಟು ಶಿಕ್ಷೆ ಆಗ್ತದೆ ಅಲ್ಲ, ಮರಣ ಆ ಥರದ್ದು ಇಟ್ ಇಸ್ ಆಕ್ಸೆಪ್ಟಬಲ್, ಇಟ್ ಇಸ್ ಲೀಗಲ್. ಆದರೆ ತುಂಬ ಕಂಟ್ರೀಸಲ್ಲಿ ಅದು ಆಕ್ಸೆಪ್ಟಬಲ್ಲ. ಪ್ಯಾಸಿವ್ ಯುಥನೇಷ್ಯಾ ಅಂದರೆ ಏನು ಗೊತ್ತಾ, ಯಾವುದಾದ್ರೂ ಲೈಫ್ ಸಸ್ಟೈನಿಂಗ್ ಥೆರಪಿ ಮಾಡದೇ ಇರೋದು, ತಿಳಿತಾ? ಸೊ ಅವ್ರು ನಮ್ಮ ಸುಪ್ರೀಂ ಕೋರ್ಟ್ ಪ್ರಕಾರ ಏನು ಹೇಳಿದ್ದಾರೆ ಅಂದರೆ ಪ್ಯಾಸಿವ್ ಯುಥನೇಷ್ಯಾ ಇಸ್ ಲೀಗಲ್ ಬಟ್ ವಿತ್ ಲಾಟ್ ಆಫ್ ಕಂಡೀಷನ್ಸ್. ಇಟ್ ಹ್ಯಾಸ್ ಟು ಬಿ ಅ ಲಾ ಆಫ್ ವಿಲ್, ಅಂದರೆ ನಾವು ನಮ್ಮ ಕಾನ್ಷಿಯಸ್ ಸ್ಟೇಟಲ್ಲಿ ಇರುವಾಗ ವಿಲ್ ಬರಿಬೇಕು, ನನಗೆ ಹೀಗೆ ಸಿಚುವೇಶನ್ ಬಂದರೆ ನನಗೆ ಇದೆಲ್ಲ ಮಾಡಬೇಡಿ, ಆರ್ ವಿ ಶುಡ್ ಬಿ ರೈಟಿಂಗ್ ದ್ಯಾಟ್ ವಿ ಡು ನಾಟ್ ವಾಂಟ್ ಅ ಪರ್ಟಿಕ್ಯುಲರ್ ಮೆಡಿಕಲ್ ಇನ್ವೆಸ್ಟಿಗೇಷನ್ ಆಗಲಿ, ಟ್ರೀಟ್ಮೆಂಟ್ ಆಗಲಿ, ಥೆರಪಿ ಆಗಲಿ, ಅದು ನಾವು ಮಾಡಬೇಕು. ಸೆಕೆಂಡ್ ಪಾರ್ಟ್ ಅವರ ಈ ಲೆಜಿಸ್ಲೇಷನಲ್ಲಿ ಏನಂದರೆ ಇಟ್ ಈಸ್ ಲಿಮಿಟೆಡ್ ಟು ಟರ್ಮಿನಲ್ ಇಲ್ನೆಸ್, ಅಂದರೆ ತುಂಬ ಸ್ಪ್ರೆಡ್ ಆದ ಕ್ಯಾನ್ಸರ್ ಇದೆ, ಇನ್ನು ಸರ್ಜರಿ ಆಯಿತು, ಕೀಮೋಥೆರಪಿ ಆಯಿತು, ರೇಡಿಯೋ, ಇನ್ನು ಮುಂದೆ ಏನು ಇದಿಲ್ಲ. ಅಥವಾ ಪೇಷಂಟ್ ಇಸ್ ಇನ್ ಪರ್ಸ್ಟೆಂಟ್ ವೆಜಿಟೇಟಿವ್ ಸ್ಟೇಟ್, ಅಂದರೆ ಒಂದು ಕೋಮದಲ್ಲಿದ್ದಾರೆ ಫ್ರಮ್ ಅ ಲಾಂಗ್ ಟೈಮ್, ಅವರಿಗೆ ಯಾವುದೇ ಬೇರೆ ಇದಿಲ್ಲ. ಹಾಗೆ ಇರುವಾಗ ವಿತ್ ದ ಕನ್ಸೆಂಟ್ ಆಫ್ ದ ಫ್ಯಾಮಿಲಿ ದೆನ್ ವಿ ವಿತ್ ಹೋಲ್ಡ್ ಲೈಫ್ ಸಪೋರ್ಟಿಂಗ್ ಟ್ರೀಟ್ಮೆಂಟ್. ಸೊ ಇಟ್ ಇಸ್ ಅ ಲೀಗಲ್ ಬ್ಯಾಟಲ್ ಈವನ್ ನೌ, ಬಟ್ ಅಟ್ ಲೀಸ್ಟ್ ಒನ್ ಸ್ಟೆಪ್ ನಾವು ಮುಂದೆ ಹೋಗಿದ್ದೇವೆ ಟು ಸೇ ದಟ್ ಪ್ಯಾಸಿವ್ ಯುಥನೇಷ್ಯಾ ಇಸ್ ನೌ ಬೀನ್ ಈ ಒಂದು ಲೆಜಿಸ್ಲೇಷನ್ ಅನ್ನು ಡಿಸ್ಅಡ್ವಾಂಟೇಜ್ ಆಗಿ ತಗೊಳ್ಳೋರು ತುಂಬಾ ಜಾಸ್ತಿ ಜನ ಇರ್ತಾರೆ. ಸೊ ವಿ ಡು ನಾಟ್ ವಾಂಟ್ ಪೀಪಲ್ ಟು, ತುಂಬಾನೇ ಕೇಸಸ್ ಇವೆ, ಒಂದು 83 ಮತ್ತು 92 ಇಯರ್ ಓಲ್ಡ್ ಕಪಲ್, ದೇ ಆರ್ ಅಬ್ಸಲ್ಯೂಟ್ಲಿ ಹೆಲ್ದಿ, ಬಟ್ ದೇ ಅಪೀಲ್ ದ ಸುಪ್ರೀಂ ಕೋರ್ಟ್ ಸೇಯಿಂಗ್ ದಟ್ ನಮ್ಗೆ ಏನ್ ಬೇಡ, ನಮಗೆ ಸಾಯ್ಲಿಕ್ಕೆ ಬಿಡಿ, ಯಾಕಂದ್ರೆ ನಮಗೆ ನೋವಿನ ಸಾವು ಬೇಡ, ನಮಗೆ ಸಾಯ್ಲಿಕ್ಕೆ ಬಿಡಿ ಅಂತ. ಹಾಗೆ ಅಥವಾ ಒಂದು ಮಗುದು ತಾಯಿ ಕ್ಯಾನ್ಸರಿಂದ ಒಂದು 10 ಬಳಲ್ತಾ ಇದ್ದಾನೆ, ಏನು ಅವನಿಗೆ ಕಾನ್ಷಿಯಸ್ನೆಸ್ ಏನಿಲ್ಲ, ಅವನಿಗೆ ಒಂದು ಈ ಎಲ್ಲ ಸಿಚುವೇಶನ್, ಎವ್ರಿಥಿಂಗ್ ಇಸ್ a legal issue. So ಇನ್ನೂ ಸಹ ಕ್ಲಿಯರ್ ಗೈಡ್ಲೈನ್ಸ್ ಅಂತ ಇಲ್ಲ ಸರ್, ಬಟ್ ಒನ್ ಸ್ಟೆಪ್ ಅಹೆಡ್ ಇಸ್ ದಟ್ ದೇ ಹ್ಯಾವ್ ಲೀಗಲೈಸ್ ಪ್ಯಾಸಿವ್ ಯುಥನೇಷ್ಯಾ. ಸೊ ಇತ್ತೀಚೆಗೆ ನಾವು ಗಮನಿಸಬೇಕು, ಜನರಲ್ಲಿ ಒಂದು ಅಂಗಾಂಗದ ಅಂಗಾಂಗ ದಾನದ ಬಗ್ಗೆ ತುಂಬಾ ಜಾಗೃತಿ ಮೂಡ್ತಾ ಇದೆ. ನಮ್ಮ ಕರಾವಳಿಯಲ್ಲೂ ಕೂಡ ನಾವು ಹಲವಾರು ಕೇಸಸ್ ನೋಡಿದ್ದೇವೆ, ಆಕ್ಸಿಡೆಂಟ್ ಕೇಸ್ ಆಗಿ ಬ್ರೈನ್ ಡೆಡ್ ಆದಾಗ ಅವರ ಸಾವಿನಲ್ಲಿ ಇನ್ನೊಬ್ಬರ ಬದುಕಿಗೆ ಬೆಳಕಾಗುವಂಥದ್ದು, ಆ ಮೂಲಕ ಒಂದು ಸಾರ್ಥಕತೆಯನ್ನು ಮೆರೆಯುವಂತಹ ಹಲವಾರು ಕೇಸಸ್ಗಳನ್ನ ನಾವು ನೋಡಿದ್ದೇವೆ. ಸೊ ಈ ಅಂಗಾಂಗ ದಾನದ ಟೈಮ್ನಲ್ಲಿ ನಿಮ್ಮ ICU ಘಟಕದಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳು ನಡೆಯುತ್ತೆ ಮತ್ತು ಅಲ್ಲಿನ ಪ್ರೊಸೀಜರ್ಗಳು ಏನಿರುತ್ತೆ ಅಂತೇಳಿ? ಫಸ್ಟ್ ಆಫ್ ಆಲ್, ಈ ಅಂಗಾಂಗದ ಒಂದು ಡೊನೇಷನ್ ಇದೆಯಲ್ಲ, ಅಂಥ ಒಂದು ಕಾರ್ಯ ಈ
ಈ ನಮ್ಮ ಜೀವನದಲ್ಲಿ ಬೇರೆ ಯಾವುದಿಲ್ಲ ಆಯ್ತಾ, ಅದು ಕಣ್ಣಿನ ದಾನವೇ ಆಗಿರಲಿ, ಕಾರ್ನಿಯಾ ಇದು ಆಗಿರಲಿ, ಅಂತ ಒಂದು ಮಹತ್ತರದ ಕಾರ್ಯ ಬೇರೆ ಯಾವುದಿಲ್ಲ. ಸೊ ಹೀಗೆ ಒಂದು ನಮ್ಮ ರೋಲ್ ಆಸ್ ಅನ್ ಇಂಟೆನ್ಸಿವಿಸ್ ಸ್ಟಾರ್ಟ್ಸ್ ವಿತ್ ಡಿಕ್ಲೇರಿಂಗ್ ಬ್ರೈನ್ ಡೆಡ್ ಆಯ್ತಾ. ಅಂದ್ರೆ ಇಂತಹ ಪೇಷಂಟ್ ನಮಗೆ ಬಂದಾಗ ಅವರ ಬ್ರೈನ್ಸ್ ಒಂದು ವಿ ಹ್ಯಾವ್ ಅ ಸೆಟ್ ಆಫ್ ಕ್ರೈಟೀರಿಯಾ. ಫಸ್ಟ್ ಆಫ್ ಆಲ್ ಯಾವ ಕಾರಣದಿಂದ ಹೀಗಾಗಿದೆ, ಆಕ್ಸಿಡೆಂಟ್ ಆಗಿ ಆಯ್ತಾ, ಏನಾದರೂ ವಿಷದಿಂದ ಆಯ್ತಾ, ಅದು ನಾವು ಕನ್ಫರ್ಮ್ ಮಾಡಿ ಹೇಳಬೇಕು. ಪ್ಲಸ್ ವಿ ಆರ್ ದ ಫಸ್ಟ್ ಒನ್ಸ್ ಟು ಸ್ಟಾರ್ಟ್ ದಿಸ್ ಪ್ರೋಸೆಸ್. ಡೈರೆಕ್ಟ್ಲಿ ಕಿಡ್ನಿ ತೆಗೆದು ಇದು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಫಸ್ಟ್ ವಿ ಹ್ಯಾವ್ ಟು ಡಿಕ್ಲೇರ್ ಬ್ರೈನ್ ಡೆತ್. ಅದಕ್ಕೆ ಕ್ರೈಟೀರಿಯಾ ಉಂಟು, ಕಣ್ಣಿದು ಇದು ಐಬಾಲ್ ಸೈನ್ಸ್ ಉಂಟು, ಉಸಿರಾಟದ ಸೈನ್ಸ್ ಉಂಟು, ಇದೆಲ್ಲ ಸೈನ್ಸ್ ಅನ್ನು ನಾವು ಕ್ರೈಟೀರಿಯಾ ಎಲ್ಲ ಆದ್ಮೇಲೆ ಸ್ವಲ್ಪ ಇಜಿ ನಮ್ಮ ಹಾರ್ಟ್ ಇದು ಹೇಗೆ ಇ ಸಿ ಜಿ ಇರ್ತದೆ ಹಾಗೆ ಬ್ರೈನ್ ವೇವ್ಸ್ ಎಲ್ಲ ಮ್ಯಾಪ್ ಮಾಡೋದು, ಇದೆಲ್ಲ ಆದ ಮೇಲೆ ವಿ ಆರ್ ದ ಫಸ್ಟ್ ಪೀಪಲ್ ಟು ಸೇ ಸಿ ದಿಸ್ ಇಸ್ ಅ ಪೊಟೆನ್ಷಿಯಲ್ ಆರ್ಗನ್ ಡೊನೇಷನ್ ಪೇಷಂಟ್ ಅಂತ. ನಾವು ಹಾಗೆ ಪೇಷಂಟ್ ಇಸ್ ಬ್ರೈನ್ ಡೆಡ್ ಅಂತ ನಾವು ಆದ ಮೇಲೆ ನಾವು ಮಾತ್ರ ಅಲ್ಲ, ಹಾಗೆ ಮೂರು ಡಾಕ್ಟರ್ಸ್ ಬಂದು ಬೇರೆ ಬೇರೆ ಟೈಮಲ್ಲಿ ಬಂದು ಡಿಕ್ಲೇರ್ ಮಾಡಿದ ಮೇಲೇ ದೆನ್ ದ ಬಾಲ್ ಸೆಟ್ ಟು ರೋಲ್. ಅಂದರೆ ಮತ್ತೆ ಗೌರ್ಮೆಂಟ್ ಲೆವೆಲಲ್ಲಿ ಅದನ್ನು ಇಟ್ ಇಸ್ ಆಸ್ ಪರ್ ಹೌದು ಇಟ್ ಇಸ್ ಆಸ್ ಪರ್ ಯುವರ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಲಿಸ್ಟ್ ಯಾರು ವೇಟಿಂಗ್ ಇದ್ದಾರೆ ಅದರ ಪ್ರಕಾರ. ಸೊ ವಿ ಆರ್ ದ ಒನ್ಸ್ ಹೂ ಸ್ಟಾರ್ಟ್ ವಿತ್ ದ ಡಿಕ್ಲರೇಷನ್ ಆಫ್ ಬ್ರೈನ್ ಡೆತ್. ಈಗ ತುಂಬಾ ಜನ ಮೊದಲೇ ಬರೀತಾರೆ ಅಂದ್ರೆ ನನ್ಗೇನಾದ್ರೂ ಈ ತರ ಆದಾಗ ಅಥವಾ ನನ್ನ ಸಾವಿನ ಬಳಿಕ ನನ್ನ ಕಣ್ಣು ದಾನ ಮಾಡಿ, ಕಿಡ್ನಿ ದಾನ ಮಾಡಿ. ಸೊ ಈಗ ಏಜ್ ಆದ ಒಬ್ಬ ಪೇಷಂಟ್ ಡೆತ್ ಆದಾಗ ಆತನ ಎಲ್ಲ ಅಂಗಾಂಗಗಳನ್ನ ದಾನ ಮಾಡೋದಕ್ ಆಗುತ್ತಾ, ಮತ್ತದು ಪ್ರೊಸೀಜರ್ ಏನು? ನನಗೆ ಈಗ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಉಂಟಾಗಿದೆ, ಸೊ ನಾನು ಸತ್ತ ಬಳಿಕ ಇದನ್ನ ದಾನ ಮಾಡ್ಬೇಕಂತಿದ್ರೆ ಅದಕ್ಕೆ ಲೀಗಲ್ ಪ್ರೊಸೀಜರ್ ಏನಂತೇಳಿ ಸರ್? ನಾವು ಜೀವಂತವಾಗಿರುವಾಗಲೇ ನಾವೊಂದು ಡಾಕ್ಯುಮೆಂಟ್, ಒಂದು ಅಫಿಡವಿಟ್ ಅಲ್ಲಿ ಎಲ್ಲ ನಾವು ಬರೆದಿಟ್ರೆ ದಟ್ ಐ ಆಮ್ ಆನ್ ಆರ್ಗನ್ ಡೋನರ್, ನನಗೆ ಈ ತರ ಲಾಯರ್ ಜೊತೆ ಮಾಡಬೇಕು. ಎಸ್, ನಾವು ವಿಲ್ ಹೇಗೆ ಮಾಡ್ತೇವೆ ಹಾಗೆ ನಾವು ಲೀಗಲ್ ಪೇಪರ್ಸ್ ರೆಡಿ ಮಾಡಬೇಕು. ಅದಾದ್ಮೇಲೆ ಯಾವುದೇ ಕಾರಣದಿಂದ ನೀವು ಇಫ್ ಯು ಆರ್ ನೋ ಮೋರ್ ಯು ಪಾಸ್ ಆನ್, ದೆನ್ ವಿ ಸಿ ವೆದರ್ ಆರ್ ದೇ ಗುಡ್ ಆರ್ಗನ್ಸ್, ಆರ್ ದೇ ವಯಬಲ್ ಆರ್ಗನ್ಸ್. ಈಗ 10-20 ವರ್ಷದಿಂದ ಡಯಾಬಿಟೀಸ್ ಉಂಟು, ಶುಗರ್ ಉಂಟು, ಅಥವಾ ಯಾವುದೇ ಥರದ್ದು ಕ್ಯಾನ್ಸರ್ ಉಂಟು. ಸೊ ಬೈ ಡಿಫಾಲ್ಟ್ ಅದು ಹಿಟ್ ಗೆಟ್ಸ್ ಕ್ಯಾನ್ಸರ್ ಆಗೋದಿಲ್ಲ. ಇಂಥವರು ನಮಗೆ ಸಿಗೋದು ತುಂಬ ಕಷ್ಟ ಸರ್. ಬಟ್ ಒನ್ಸ್ ವಿ ಗೆಟ್ ದಟ್ ನಮಗೆ ಹೀಗೆ ಅಂತ ಇದ್ದ ಕೂಡಲೇ ವಿ ಫಸ್ಟ್ ಸಿ ವಯಬಿಲಿಟಿ. ಕಿಡ್ನಿ ನೋಡಿ, ಎರಡು ಕಿಡ್ನಿ ಇರುತ್ತೆ, ಒಂದು ಪೇಷಂಟಿಗೆ, ಇನ್ನೊಂದು ಪೇಷಂಟಿಗೆ. ಹಾರ್ಟ್ ಸಹ ಮಾಡ್ತಾರೆ, ಸ್ಕಿನ್ ಮಾಡ್ತಾರೆ, ಪ್ಯಾನ್ಕ್ರಿಯಾಸ್ ಮಾಡ್ತಾರೆ, ಎಲ್ಲ ಲಂಗ್ಸ್ ಮಾಡ್ತಾರೆ. ಸೊ ಹೀಗೆ ಒಂದು ಕ್ಯಾಂಡಿಡೇಟ್ ನಮಗೆ ಬಂದು ಬೈ ನ್ಯಾಚುರಲ್ ಕೋರ್ಸ್ ಆಫ್ ಡೆತ್ ಆದರೆ ವಿ ಡೆಫಿನೆಟ್ಲಿ ವಿಲ್ ಸ್ಟಾರ್ಟ್ ದ ಪ್ರೊಸೀಜರ್ ಆಸ್ ಸೂನ್ ಆಸ್ ಪಾಸಿಬಲ್. ಆ್ಯಂಡ್ ಇದು ಪ್ರಾಬಬ್ಲಿ ಅಬ್ರಾಡಲ್ಲಿ ಇಟ್ ಇಸ್ ಮಚ್ ಮೋರ್ ಕಾಮನ್ ದ್ಯಾನ್ ಇನ್ ಇಂಡಿಯಾ ಸರ್. ಬಟ್ ಯೆಸ್, ವಿ ಹ್ಯಾವ್ ಕಮ್ ಅಕ್ರಾಸ್ ಕ್ಯಾಡವರಿಕ್ ಟ್ರಾನ್ಸ್ಪ್ಲಾಂಟ್, ಅದೆಲ್ಲ ಮಾಡ್ತೇವೆ ಸರ್. ಬಟ್ ಯೆಸ್, ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಇಟ್ ಅಷ್ಟು ಒಂದು ವಿ ಹ್ಯಾವ್ ಟು ಮೇಕ್ ದ ಪಬ್ಲಿಕ್ ನೋ ಅಬೌಟ್ ಆಲ್ ದಿಸ್, ವಿ ಹ್ಯಾವ್ ಟು ಸ್ಪ್ರೆಡ್ ದ ಅವೇರ್ನೆಸ್ ಸರ್. ಬಟ್ ನಿಮಗೆ ಈಗ ತಾವು ಹೇಳಿದ ಹಾಗೆ ಒಬ್ಬ ರೋಗಿ ವಿವಿಧ ಕಾಯಿಲೆಯಿಂದ ಮೃತಪಟ್ಟಾಗ ಎಲ್ಲ ಅಂಗಾಂಗ ದಾನ ಮಾಡೋದು ಸ್ವಲ್ಪ ಕಷ್ಟ ಸರ್. ಬಟ್ ಹೆಚ್ಚಿನ ಕೇಸಸ್ ನಲ್ಲಿ ಆಕ್ಸಿಡೆಂಟ್ ಆಗಿ ಯೂತ್ಸ್ ಡೆತ್ ಆದಾಗ ಹೌದು ಸರ್, ಹೌದು ಸರ್. ನೀವು ಕೇಳಿರ್ಬೋದು ಗ್ರೀನ್ ಕಾರಿಡೋರ್ ಮಾಡಿ ಬ್ಯಾಂಗ್ಳೂರಿಂದ ಕೆಳಗೆ ಟ್ರಿವಾಂಡ್ರಮ್ ತರಕ. ಎಸ್ ಸರ್, ದಟ್ ಅಂತ ಒಂದು, ಆದ್ರೆ ನಮ್ಗೆ ಆ ಟೈಮಲ್ಲಿ ಆ ಫ್ಯಾಮಿಲಿಗೆ ನಾವು ತುಂಬಾ ಸಪೋರ್ಟ್ ಮಾಡಬೇಕು ಸರ್. ಯಾಕಂದ್ರೆ 20-30 ವರ್ಷದ ಆಕ್ಸಿಡೆಂಟ್ ಆಗಿ ತೀರಿ ಹೋದ ಮಗನದು ಅಂಗಾಂಗ ಅವರಿಗೆ ಅದು ನ್ಯೂಸ್ ಇಸ್ ಇಟ್ ಸೆಲ್ಫ್ ಶಾಕಿಂಗ್. ಅದ್ರ ಮೇಲೆ ನಾವು ಇಫ್ ವಿ ಆರ್ ಇನ್ಸೆನ್ಸಿಟಿವ್ ಅಂಡ್ ಇಫ್ ವಿ ಆಸ್ ಫಾರ್ ಆರ್ಗನ್ ಡೊನೇಷನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಅದನ್ನು ಹೇಗೆ ನಾವು ಹೌ ವಿ ಪುಟ್ ಅಕ್ರಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ ಟೈಮಲ್ಲಿ ನಾವು ಅವರನ್ನು ಕೂರಿಸಿ ಹೀಗೆ ಆಗಿದೆ ಸರ್, ಬ್ರೈನ್ ಡೆಡ್ ಆಗಿದ್ದಾರೆ, ಆದರೆ ಒಂದು ನಿಮ್ಮ ಆಪ್ಷನ್ ಇದೆ ಹೀಗೆ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿ ವಿ ಅಪ್ರೋಚ್ ದೆಮ್. ಬೇಡ ಅಂತ ಹೇಳಿದ್ರೆ ವಿ ವಿಲ್ ನೆವರ್ ಗೋ ಅಹೆಡ್ ಸರ್. ಯೆಸ್, ಇಟ್ ಶುಡ್ ಕಮ್ ಫ್ರಮ್ ದೆಮ್. ಕರೆಕ್ಟ್, ಅವರ ಒಪ್ಪಿಗೆ ಮೇರೆಗೆ ಅದನ್ನು ಮಾಡೋದಕ್ಕೆ ಸಾಧ್ಯ. ಓನ್ಲಿ ದೆನ್, ಓನ್ಲಿ ದೆನ್ ಸರ್. ಎಸ್, ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಈಗ ಕೊನೆಯದಾಗಿ ಈಗ ಯನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಂಗಳೂರಿನಲ್ಲಿದೆ, ಇಲ್ಲಿ ಐ ಸಿ ಯು ಘಟಕದ ಬಗ್ಗೆ ಜನರಿಗೆ ನೀವು ಮಾಹಿತಿ ಕೊಡೋದಾದರೆ, ಯಾಕಂದರೆ ಹಾರ್ಟ್ ಆಫ್ ದಿ ಸಿಟಿಯಲ್ಲಿದೆ. ಸೊ ಒಂದಷ್ಟು ನಾವು ಕೇಸಸ್ ನೋಡಬೇಕು, ಆಕ್ಸಿಡೆಂಟ್ ಆದಾಗ
ಇಮಿಡಿಯೇಟ್ ಆಗಿ ಬಂದಾಗ ಎಷ್ಟೋ ರೋಗಿಯ ಪ್ರಾಣ ಉಳಿಸೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಜನರಿಗೆ ತಾವು ಏನ್ ಮೆಸೇಜ್ ಕೊಡ್ತೀರ ಅಂತ ಹೇಳಿ ಕೊನೆಯದಾಗಿ? ಫಸ್ಟ್ ಆಫ್ ಆಲ್ ನಾವು ಏನ್ ಹೇಳೋದಂದ್ರೆ, ನಾವ್ ಇಂಟೆನ್ಸಿವಿಸ್ ಅಲ್ಲಿ ಏನ್ ನೋಬಡಿ ವಾಂಟ್ಸ್ ಟು ಸಿ ಅಸ್ ಅಂದ್ರೆ ಯಾರು ನಮ್ಮ ನೋಡದೇ ಇರಬೇಕು ಅಂತ. ಯಾಕೆಂದ್ರೆ ಹೌದು, ಅಂತ ಒಂದು ಲೈಫ್ ಅಂಡ್ ಡೆತ್ ಸಿಚುವೇಶನ್ ದೇವರ ದಯದ ಯಾರಿಗೆ ಇರಬಾರ್ದು ಅಂತ. ಆದ್ರೆ ವಿ ಅಶೋರ್ ಯು, ಹಾಗೇನಾದ್ರೂ ಆದ್ರೆ ವಿ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಓಕೆ, ಸೊ ಹೀ ಎನಪಯ ಐ ಸಿ ಯುದ ಸ್ಪೆಷಾಲಿಟಿ ಏನಂದ್ರೆ, ನಾವು ವಿ ಆರ್ ಅ ವೆರಿ ಇಂಟಿಗ್ರೇಟೆಡ್ ಟೀಮ್. ಸೊ ಎವ್ರಿಬಡಿ ನೋಸ್ ದೇರ್ ರೋಲ್ ವೆರಿ ಕ್ಲಿಯರ್ಲಿ. ವಿ ಹ್ಯಾವ್ ವೆರಿ ಗುಡ್ ಕನ್ಸಲ್ಟೆಂಟ್ಸ್ ವಿತ್ ಅಸ್ ಆ್ಯಂಡ್ ವಿ ಮೇಕ್ ಶೋರ್ ದಟ್ ಎವ್ರಿ ಪೇಷಂಟ್ ಗೆಟ್ಸ್ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್. ಆಯಿತಾ? ನಾಟ್ ಜಸ್ಟ್ ದ್ಯಾಟ್, ನಮ್ಮ ಐ ಸಿ ಯಲ್ಲಿ ನೀವು ಟಾಪ್ ಕ್ಲಾಸ್ ಐ ಸಿ ಯಲ್ಲಿ ಏನೆಲ್ಲ ಬೇಕು, ವಿ ಹ್ಯಾವ್ ಆನ್ ಅಲ್ಟ್ರಾಸೌಂಡ್, ವಿ ಹ್ಯಾವ್ ಪೋರ್ಟಬಲ್ ಎಕ್ಸ್ರೇ, ವಿ ಹ್ಯಾವ್ ಆಲ್ ಮಾನಿಟರ್ಸ್, ನಿಮಗೆ ಯಾವ ಮಾನಿಟರ್ ಬೇಕು ಅದು ಸಹ ಇದೆ. ಇನ್ಫ್ಯಾಕ್ಟ್ ಇವನ್ ಆ ಐ ಸಿ ಯು ನಾವು ಎಕ್ಮೋ ತನಕ ಮಾಡಿದ್ದೇವೆ, ಸಿಜೇರಿಯನ್ ಡೆಲಿವರಿ ಸಹ ಮಾಡಿದ್ದೇವೆ ಫಾರ್ ಕೋವಿಡ್ ಪೇಷಂಟ್ ಒಬ್ಬರು ಪೇಷಂಟಿಗೆ. ಸೊ ವಿ ಕ್ಯಾನ್, ವಿ ಹ್ಯಾವ್ ಆಲ್ ದ ರಿಸೋರ್ಸಸ್ ಬೈ ಮೀನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಆಸ್ ವೆಲ್ ಆಸ್ ಅ ಹ್ಯೂಜ್ ಆರ್ಮಮೆಂಟೇರಿಯಮ್ ಆಫ್ ಮಾನಿಟರ್ಸ್, ಎಕ್ವಿಪ್ಮೆಂಟ್ಸ್, ವೆಂಟಿಲೇಟರ್ಸ್ ಆ್ಯಂಡ್ ಆಲ್ಸೋ ವೆರಿ ಹಾರ್ಡ್ ವರ್ಕಿಂಗ್ ಸ್ಟಾಫ್, ನರ್ಸಿಂಗ್ ಸ್ಟಾಫ್ ಹೂ ಮೇಕ್ ಶೋರ್ ದ್ಯಾಟ್ ವಿ ಗಿವ್ ಅಟ್ಮೋಸ್ಟ್ ಕೇರ್ ಟು ಎವ್ರಿ ಪೇಷಂಟ್. ಸೊ ದ್ಯಾಟ್ ಇಸ್ ವೈ ಪ್ರಾಬಬ್ಲಿ ಡ್ಯೂರಿಂಗ್ ಕೋವಿಡ್ ನಮ್ಮದು ವಿ ಹ್ಯಾಡ್ ವೆರಿ ಗುಡ್ ಸಕ್ಸಸ್ ರೇಟ್ಸ್. ತುಂಬ ಪೇಷಂಟ್ಸ್ ವೆಂಟಿಲೇಟ್ರಿಗೆ ಹೋದ ಪೇಷಂಟ್ಸ್ ಹೊರಗೆ ಬಂದಿದ್ದಾರೆ, ದೇ ಕಮ್ ಬ್ಯಾಕ್ ಟು ಟೆಲ್ ಅಸ್ ದಿಯರ್ ಸಕ್ಸಸ್ ಸ್ಟೋರೀಸ್. ಸೊ ದ್ಯಾಟ್ ಈಸ್ ಅ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್ ವಿಚ್ ವಿ ಗೆಟ್ ಅಟ್ ದ ಎಂಡ್ ಆಫ್ ದಿ ಡೇ. ಸೊ ಎಷ್ಟು ಪೇಷಂಟ್ ಯಾವ ಪೇಷಂಟ್ ಸಾಯ್ತಾರೆ ಅವರಿಗೆ ನಮಗೆ ಬೇಜಾರಾಗ್ತದೆ, ಆದರೆ ನಾವು ಇಷ್ಟು ಕಷ್ಟಪಡುವಾಗ ಯಾವುದಾದ್ರೂ ಪೇಷಂಟ್ ಹುಷಾರಾಗಿ ಮನೆಗೆ ಹೋಗಿ ಅವರ ಮಕ್ಕಳ ಮದುವೆಗೆ ಕರೆಯೋದು ಹಾಗೆಲ್ಲ ಮಾಡುವಾಗ ವಿ ಫೀಲ್ ಆಯ್ತು, ಇಟ್ಸ್ ವರ್ತ್ ಇಟ್, ಇಷ್ಟೆಲ್ಲ ಮಾಡಿದ್ದಕ್ಕೆ ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್ ಅಂತ ಆ ಒಂದು ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬರುತ್ತೆ. ಎಸ್, ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಾ ನಾಯ್ಕ್ ಅವರು ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕಾಗಿ. ಬಹುಶಃ ವಿಶ್ವ ಮಧುಮೇಹದ ದಿನ ಇವತ್ತು, ತುಂಬ ಕಡೆ ಜನರಲ್ ಆಗಿ ನಾವು ಕೂಡ ಈ ದಿವಸ ಸಕ್ಕರೆ ಕಾಯಿಲೆ ಬಗ್ಗೆನೇ ಹೆಚ್ಚಾಗಿ ಮಾಹಿತಿ ಕೊಡ್ತೇವೆ, ಆದರೆ ಇದೊಂದು ಸ್ಪೆಷಲ್ ಟಾಪಿಕ್. ಯಾಕಂದರೆ ಈ ಐ ಸಿ ಯು ಘಟಕದ ಬಗ್ಗೆ ಅಥವಾ ಅಲ್ಲಿನ ಚಿಕಿತ್ಸೆಯ ಬಗ್ಗೆ ಅಥವಾ ಬೇರೆ ಬೇರೆ ಸಿಚುವೇಶನ್ಗಳಿರುತ್ತೆ, ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಇವತ್ತು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೈದ್ಯರ ಜೊತೆ ನಮ್ಮ ನಿಮ್ಮ ಸಂವಾದ ಮುಂದುವರಿಯುತ್ತೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಚ್ ವರ್ಲ್ಡ್ 24/7.